ನಾನು ಮಧ್ಯಾಹ್ನ ಬಂದೆ, ಮಧ್ಯಾಹ್ನ ಬಂದೆ ಎಲ್ಲ. ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧಲೀಲಯಾ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾ ಮಂತ್ರತೃಪಾಯ ಅನುಪಲಭ್ಯ ವರ್ತ್ಮನೆ ಯೋಂಥ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಂ ಅನ್ಯಂಶಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ನೌಮಿನ್ಯಾಯ ಸುಧಾರಿಕೃಜ್ಜಯ ಮುನಿನ್ನ ಶ್ರೀಪಾಡರಾಸನ್ಮಣಿಂ ವ್ಯಾಸಾರ್ಯಾನ್ನ ವಿವಿಧಾಗಮಾಪ್ತಿಭಿರನ್ ಶ್ರೀಪಾಡಿರಾಜಾನಪಿ ವಂದೇ ಹಂಸವರಾನ್ನ ರಘುತ್ತಮ ಗುರುಂ ವೇದಗ್ಧ್ಯವಾರಂ ನಿಧಿ ಶ್ರೀ ಸತ್ಯೋರುತ ರಾಘವೇಂದ್ರ ಮುನಿಪನ್ ಸದ್ಬೋಧ ಸಧ್ಯಾನವಾನ್ ವಿದ್ಯಾಯಾಂ ವಿಪದಾಚಾರ್ಯಂ ವೇದಜ್ಞಾನಾಬ್ಜಚಂದಿರಂ ಧರ್ಮತತ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭಜೇ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನೋಮಿನ್ಯಾಯ ಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹಿರಣ್ಯಾಕ್ಷನನ್ನು ವರಾಹರೂಪಿಯಾದ ಪರಮಾತ್ಮ ಸಂಹಾರ ಮಾಡಿದ ಮೇಲೆ ಅತ್ಯಂತ ದುಃಖಿತರಾಗಿರ್ತಕ್ಕಂತಹ ತನ್ನ ತಾಯಿಯನ್ನು ಮನೆಯಲ್ಲಿರ್ತಕ್ಕಂತಹ ಎಲ್ಲರಿಗೂ ಸಹಿತ ಅನೇಕ ವೈರಾಗ್ಯದ ಮಾತುಗಳನ್ನು ಹಿರಣ್ಯಕಶ್ಯಪು ಹೇಳ್ತಾನೆ. ಶಾಪವಶಾತ್ ಜಯವಿಜಯರೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪುಗಳಾಗಿ ಜನಿಸಿದವರು. ಹಿರಣ್ಯಕಶ್ಯಪು ಅದ್ಭುತವಾದ ವಿಷಯಗಳನ್ನು ಹೇಳ್ತಾನೆ. ಇವತ್ತು ನರಸಿಂಹ ಜಯಂತಿ ಆಗಿರೋದರಿಂದ ಭಾಗವತ ಸಪ್ತಾಹದಲ್ಲಿ ಸಪ್ತಮ ಸ್ಕಂದ ತಿಳ್ಕೊಳ್ಬೇಕು. ಇವತ್ತು ಸಪ್ತಮ ಸ್ಕಂದವನ್ನು ವಿಶೇಷವಾಗಿ ತಿಳಿದುಕೊಳ್ಳೋಣ. ನರಸಿಂಹದೇವರ ಅನುಗ್ರಹಕ್ಕೋಸ್ಕರವಾಗಿ ಯಾವ ಹಿರಣ್ಯಕಶ್ಯಪು ಬಹಳ ಅದ್ಭುತವಾಗಿರ್ತಕ್ಕಂತಹ ಉಪದೇಶವನ್ನು ಮಾಡ್ತಾನೆ. ಅಂಬಾಂಬ ಹೇ ವದೋಹೋ ಪುತ್ರ ವೀರಂ ಆಹ್ರತ ಶೋಚಿತಂ ರಿಪೋಹೋ ಅಭಿಮುಖೇ ಶ್ಲಾಘೈ ಶೂರಾಣಂ ವದಹೀಪ್ಸತ. ಎಲ್ಲರನ್ನು ಕೂಡಿಸಿ ಅವನ ಮಕ್ಕಳಾಗಿರಬಹುದು, ಎಲ್ಲ ಸುಸೇಂದ್ರಾಗಿರಬಹುದು, ತಾಯಿ ಆಗಿರಬಹುದು, ಅವರ ಎಲ್ಲರನ್ನು ಕೂಡಿಸಿ ನಿತ್ಯ ಆತ್ಮ ವಯಶುದ್ಧ ಸರ್ವಗ ಸರ್ವವಿತ್ವರ ದತ್ತೆ ಆಸಾವಾತ್ಮನೋಲಿಂಗಂ ಮಾಯಯ ವಿಸೃಜನ್ ಗುಣಾನ್. ಭಗವಂತ ಸೃಷ್ಟಿ ಮಾಡಿದ್ದಾನಲ್ಲ, ಎಲ್ಲರಿಗೂ ಮರಣ ಅಂಬುವುದು ನಿಶ್ಚಿತವಾದದ್ದು. ಹೀಗಾಗಿ ಹಿರಣ್ಯಾಕ್ಷ ಸಂಹಾರನಾದ ಅಂತ ಹೇಳಿ ಇಷ್ಟು ತಲೆಬಿಸಿ ಮಾಡಿಕೊಂಡು ಕುಳಿತುಕೊಳ್ಳುವುದಿದೆಯಲ್ಲ, ಜಾತಸ್ಯ ಮರಣಂ ಧ್ರುವಂ, ಎಲ್ಲಿ ಹುಟ್ಟಿದೆಯೋ ಅಲ್ಲಿ ಸಾವಿದೆ. ಈ ತರಹದ ತತ್ವಜ್ಞಾನದ ಉಪದೇಶವನ್ನು ಹಿರಣ್ಯಕಶ್ಯಪು ಎಲ್ಲರಿಗೂ ಉಪದೇಶ ಮಾಡ್ತಾರೆ. ಹಾಗಾದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ನಾಶ ಅಂಬರ್ತಕ್ಕಂಥದ್ದು ಇದೆ ಅಂತ ಉಪನ್ಯಾಸ ಕೊಟ್ಟು, ಆದರೆ ಅದೇ ಹಿರಣ್ಯಕಶ್ಯಪು ಮುಂದೆ ತಪಸ್ಸನ್ನು ಮಾಡಿ ವರ ಕೇಳ್ತಾನೆ, ನನಗೆ
ನ ಅಂತಹ ನ ಬಹಿ ನ ದಿವ ನ ರಾತ್ರವು, ನನಗೆ ಮರಣವೇ ಬರಬಾರದು ಅಂತ. ಅದಕ್ಕಾಗಿ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಹೇಳ್ತಾರೆ. ಏನು ಅಂದರೆ, ಅವನೊಬ್ಬ ದೇವತೆ, ಶಾಪವಶಾತ್ ಹಿರಣ್ಯಕಶ್ಯಪನಾಗಿ ಜನಿಸಿದ್ದಾನೆ. ಹೀಗಾಗಿ ಇಂತಹ ಅದ್ಭುತವಾದ ಮಾತುಗಳನ್ನು ಆಡ್ತಾನೆ ಅಂತಂದರೆ ಅದು ವಿಶೇಷವಾಗಿ ಆ ದೇವತೆ ಮಾತನಾಡತಕ್ಕಂಥದ್ದು. ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತ ವಿವೇಕ ಸ್ಮೃತಿರೇವಚ. ಏನು ಅಂದರೆ, ಜನ್ಮ ಆಗಿರಬಹುದು, ಮೃತ್ಯು ಆಗಿರಬಹುದು, ಶೋಕಗಳು, ಚಿಂತೆ ಆಗಿರಬಹುದು, ಇದೆಲ್ಲವೂ ಸರಿ. ಭಗವಂತ ನಮಗೆ ಒಂದು ದೊಡ್ಡದಾದ ಮಾತನ್ನು ವೇದವ್ಯಾಸದೇವರಲ್ಲಿ ತಿಳಿಸಿಕೊಡ್ತಾರೆ. ಏನು ಅಂದರೆ, ವಿವೇಕ ವಿಸ್ಮೃತಿರೇವಚ. ಜೀವನದಲ್ಲಿ ಸುಖಗಳು ಬರ್ತಾವೆ, ದುಃಖಗಳು ಬರ್ತವೆ. ದುಃಖಗಳು ಬಂದಾಗ ಸಹಿಸಿಕೊಳ್ಳಲಾರದಂತಹ ಭಾರೀ ಕಷ್ಟಗಳು, ಇನ್ನೇನು ನಮಗೆ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅನ್ನುವಂತಹ ಸ್ಥಿತಿ ಇರ್ತದೆ. ಆದರೆ ವಿಸ್ಮೃತಿರೇವಚ, ಒಂದು ವಿಸ್ಮೃತಿ ಎಂಬ ವರವನ್ನು ಎಲ್ಲ ಜೀವರಾಶಿಗಳಿಗೆ ಭಗವಂತ ವಿಶೇಷವಾಗಿ ಜ್ಞಾನ ಇರುವಂತಹ ಮನುಷ್ಯ ಪ್ರಾಣಿಗೆ ಕೊಟ್ಟಿದ್ದಾರೆ. ಆ ವಿಸ್ಮೃತಿ ಇದೆ ಅಂತ ಹೇಳಿ ನಾವು ಬದುಕಿದ್ದೇವೆ. ನಮಗೆ ಅಕಸ್ಮಾತ್ ಏನಾದರೂ ಆ ವಿಸ್ಮೃತಿ ಇಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಬಹಳ ಹತ್ತಿರದವರು, ಬಹಳ ಬೇಕಾದವರು ಹೋದಾಗ ದುಃಖ ಆಗ್ತದೆ. ಆದರೆ ಭಗವಂತ ಪುನಃ ಪುನಃ ಅದನ್ನು ಏನಂದ್ರೆ ಮೇಲಿಂದ ಮೇಲೆ ಮರೆಸುವಂತಹ ಕೆಲಸ ಮಾಡ್ತಾನೆ. ಆ ವಿಸ್ಮೃತಿಯಿಂದ ದುಃಖ ಎಂಬುವುದು ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ ಅವರಿಗೆಲ್ಲ ಹೇಳ್ತಾನೆ, ಇವತ್ತು ನಿಮಗೆ ದುಃಖವಾಗಿದೆ, ಕಾಲಾಂತರದಲ್ಲಿ ಆ ದುಃಖ ಕಡಿಮೆ ಆಗ್ತದೆ, ವಿಸ್ಮೃತಿ ಆಗ್ತದೆ, ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಿ ಎಲ್ಲ ಉಪನ್ಯಾಸವನ್ನು ಬಹಳ ಅದ್ಭುತವಾಗಿ ಹಿರಣ್ಯಕಶಿಪು ಕೊಡ್ತಾನೆ. ಕೊಟ್ಟ ಮೇಲೆ ಅದೇ ಹಿರಣ್ಯಕಶಿಪು ಏನು ಅಂದರೆ, ತಪಸ್ಸನ್ನು ಆಚರಣೆ ಮಾಡುವುದಕ್ಕಾಗಿ ಹೋಗ್ತಾನೆ. ಅದ್ಭುತವಾಗಿರ್ತಕ್ಕಂತಹ ತಪಸ್ಸು. ನಾರದರು ಹೇಳ್ತಾರೆ, ಜಟಾಧೀದಿಪಿ ನೀರೇಜೆ ಸಂವರ್ತಾರ್ಕ ಇಮಂ ಶುಭಿ ತಸ್ಮಿನ್ ತಪಸ್ತಪ್ಯಮಾನಾತ್ ದೇವಾಹ ಸ್ಥಾನಾನಿ ಭೇಜಿರೇ. ಏನು ಅಂದರೆ ಹೇಳ್ತಾರೆ, ವಿಶೇಷವಾದ ಭಾಗವತ ಹೇಳ್ತದೆ, ಅವನ ಜಟಾಗಳು ಹೇಗೆ ಕಾಣಿಸ್ತಾ ಇತ್ತು, ಅಷ್ಟು ತಪಸ್ಸಿನೊಳಗೆ ಅತ್ಯಂತ ನಿರಂತರವಾಗಿ ಅಖಂಡವಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾನೆ. ಅವನು ಪ್ರಾರ್ಥನೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗಿ ಮುಟ್ಟಿತಂತೆ. ಬ್ರಹ್ಮದೇವರು ವಿಶೇಷವಾಗಿ ಪ್ರಾದುರ್ಭಾವರಾಗಿ, ಅದಕ್ಕಾಗಿ ಹೇಳ್ತಾರೆ ಪ್ರಾದುರ್ಭಾವರಾಗಿ ಕೇಳ್ತಾರೆ, ನಿನಗೆ ಏನು ಬೇಕು ಹೇಳು, ನಾನು ಅವಶ್ಯವಾಗಿ ನಿನಗೆ ಅನುಗ್ರಹ ಮಾಡ್ತೇನೆ. ಉತ್ತಿಷ್ಠ ಉತ್ತಿಷ್ಠ ಭದ್ರಂತೆ ತಪಸಿದ್ಧೋಸಿ ಕಾಶ್ಯಪ ವರದೋ ಅಹಂ ಅನುಪ್ರಾಪ್ತೋ ಮ್ರೀಯತಾಂ ಇಪ್ಸಿತೋ ವರಹ. ಹಿರಣ್ಯಕಶಿಪು, ಹೇಳಪ್ಪ, ನಿನ್ನ ತಪಸ್ಸು ಬಹಳ ಸಂತೋಷವಾಗಿದೆ, ನಿನಗೆ ವರವನ್ನು ನಾನು ಕೊಡುವುದಕ್ಕಾಗಿಯೇ ಬಂದಿದ್ದೇನೆ. ಹೀಗಾಗಿ ನಿನಗೆ ಯಾವ ವರ ಬೇಕು ನೀನು ಕೇಳು ಅಂತ ಹೇಳಿದಾಗ, ಆವಾಗ ಹಿರಣ್ಯಕಶಿಪು ಏನು ವರ ಕೇಳಬೇಕು? ಜಾತಸ್ಯ ಮರಣಂ ಧ್ರುವಂ ಅಂತ ಅವನಿಗೆ ಗೊತ್ತು. ಹುಟ್ಟಿದ ಪ್ರತಿಯೊಂದು ಎಲ್ಲದಕ್ಕೂ ಸಹಿತ ಮರಣ ಎಂಬುವುದು ನಿಶ್ಚಿತವಾದದ್ದು. ಅದಕ್ಕಾಗಿ ಅವರು ಹೇಳ್ತಾನೆ, ಈಗಾಗಲೇ ಅನೇಕ ಜನ ಕೇಳಿದ್ದಾರೆ ನನಗೆ ಮರಣ ಬೇಡ ಅಂತ ಹೇಳಿದರು, ಭಗವಂತ ಹೇಗಾದರೂ ಮಾಡಿ ಅವರನ್ನು ನಾಶ ಮಾಡಿದ್ದಾರೆ. ಆದರೆ ಮರಣ ನನಗೆ ಬೇಡ, ನನಗೆ ವಿಶೇಷವಾಗಿ ಅಮರತ್ವ ಕೊಡು ಅಂತ ಹೇಳಿದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಹಿರಣ್ಯಕಶಿಪು ಹೇಳ್ತಾನೆ, ಭಗವಂತನ ಸಾಕ್ಷಾತ್ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿಕೊಂಡು, ಕಲ್ಪಾಂತೆ ಕಾಲ ಸೃಷ್ಟೇನ ಯೋ ಅಂಧೇನ ತಮಸಾವೃತಂ ಅಭಿನಗ್ಜದಂ ಜಯಂ ಜ್ಯೋತಿ ಸ್ವರೋಚಿಸ ಆತ್ಮನಂ ತ್ರಿವೃತಾಂ ಛೇದಂ ಸೃಜತ್ಯವತಿ ಲುಂಪತಿ ರಜ ಸತ್ವರಜಸ್ತಮೋ ಧಮ್ನೇ ಪರಾಯ ಮಹತೇ ನಮಃ. ತ್ರಿಗುಣಮಯವಾಗಿರ್ತಕ್ಕಂತಹ ವಿಶೇಷವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವರೇ, ನೋಡಿ ಇಲ್ಲಿ ಬ್ರಹ್ಮದೇವರೇ ಸೃಷ್ಟಿ ಮಾಡಿದರು ಅಂತ ಹೇಳ್ತಾರೆ. ಅದಕ್ಕಾಗಿ ನಿನ್ನೇನೆ ನಾನು ಹೇಳಿದೆ, ಬ್ರಹ್ಮದೇವರಲ್ಲಿ ನಿಂತು ಸೃಷ್ಟಿ ಮಾಡಿಸಿದವನು ಸಾಕ್ಷಾತ್ ಪರಮಾತ್ಮನೇ. ಹೀಗಾಗಿ ರುದ್ರದೇವರಲ್ಲಿ ನಿಂತು ಸಂಹಾರ ಮಾಡಿಸುವನು ಭಗವಂತನೇ. ಹೀಗಾಗಿ ನಿಜವಾದ ಬ್ರಹ್ಮ ಶಬ್ದ ಯಾರು ಗುಣಪರಿಪೂರ್ಣ ಆ ಪರಮಾತ್ಮನಾದ ಅದಕ್ಕಾಗಿ ಹೇಳಿದ ಬ್ರಹ್ಮ ಶಬ್ದಶ್ಚ ವಿಷ್ಣಾವಿವ. ಬ್ರಹ್ಮ ಶಬ್ದ ಎಂಬುದು ನಾರಾಯಣಗೆ ವಿಶೇಷವಾಗಿ ಹೇಳ್ತಕ್ಕಂಥದ್ದು.
ನಮ ಆಧ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ ಅಂತ ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡಿಕೊಂಡ. ಮಾಡಿಕೊಂಡಾಗ ಆದರೆ ಹೇಳ್ತಾರೆ, ನೀನು ನನಗೆ ವರವನ್ನು ಕೊಡುವುದಾದರೆ ಈ ತರಹದ ವಿಶೇಷವಾಗಿರ್ತಕ್ಕಂತಹ ವರವನ್ನು ಕೊಡು. ದಾಸ್ಯಸ್ಯ ಅಭಿಮತಾನ್ ವರಾನ್ಮೇ ವರದೋತ್ತಮ. ಏನು ಕೊಡಬೇಕು? ಮೃತ್ಯುರ್ಭಾ ಭೂನನ್. ಅದಕ್ಕಾಗಿ ಹೇಳ್ತಾರೆ ಮೃತ್ಯುವೇ ಬರಬಾರದು. ಆದರೆ ಮೃತ್ಯುವೇ ಬರಬಾರದು ಅಂದರೆ ನೀನು ಹಾಗೆ ಕೊಡೋದಿಲ್ಲಲ್ಲ. ಅದಕ್ಕಾಗಿ ಹೇಳ್ತಾನೆ, ನ ಅಂತಹ ನ ಬಹಿರ ದಿವ ನ ಅಸ್ಮಾದಭಿ ಚಾಯುಧೈಹಿ ನ ಭೂಮೌ ನ ಅಂಬರೇ ಮೃತ್ಯುರ್ ನ ನರೈಹಿ ನ ಮೃಗೈರಪಿ ವಸುಭಿರ್ವಾ ಸಮುತ್ಫಿರ್ವಾ ಸುರಾಸುರ ಮಹೋರಗೈಹಿ ಅಪ್ರತಿ ದ್ವಂದ್ವತಾಂ ಯುದ್ಧೇ ಐಕ್ಯಪತ್ಯಂಚ ದೇಹಿನಾಂ. ನೋಡಿ, ಅವ್ರು ಹೇಳ್ತಾನೆ ಯಾವ ಪ್ರಾಣಿಯಿಂದಾಗಲಿ ಪಶುಗಳಿಂದಾಗಲಿ ಯಾವುದರಿಂದಲೂ ಮರಣ ಬರಬಾರದು. ದೈತ್ಯ ಆಗಿರಬಹುದು, ನಾಗಗಳಾಗಿರಬಹುದು, ಯಾವುದೂ ಅಲ್ಲ. ಹಗಲಲ್ಲ, ರಾತ್ರಿಯಲ್ಲ, ಒಳಗಲ್ಲ, ಹೊರಗಲ್ಲ. ಹೀಗಾಗಿ ಯಾವ ಅಸ್ತ್ರಶಸ್ತ್ರಗಳಿಂದಲೂ ಮರಣ ಬರಬಾರದು. ಭೂಮಿಯಲ್ಲಿ ಮರಣ ಬರಬಾರದು, ಆಕಾಶದಲ್ಲಿ ಮರಣ ಬರಬಾರದು, ಎಲ್ಲಿಯೂ ಸಹಿತ ನಮಗೆ ಮರಣ ಬರಬಾರದು ಅಂತ ಹೇಳಿ ಅಂತಹ ಅಖಂಡ ಛತ್ರ ಏಕಛತ್ರಾಧಿಪನಾಗುವಂತೆ ಆಶೀರ್ವಾದವನ್ನು ಅನುಗ್ರಹವನ್ನು ನನಗೆ ಮಾಡು ಅಂತ ಬ್ರಹ್ಮದೇವರನ್ನು ಕೇಳಿಕೊಂಡು. ಯಾಕೆಂದರೆ ಹಿರಣ್ಯಕಶ್ಯಪ ಬುದ್ಧಿವಂತ ಅಂತ ತಿಳಿದುಕೊಂಡ. ಆದರೆ ಬ್ರಹ್ಮದೇವರು ವರವನ್ನು ಕೊಟ್ಟರು. ಹಾಗಾದರೆ ನಾವೆಲ್ಲ ತಿಳ್ಕೊಂಡಿರ್ತೇವೆ ಜಗತ್ತಿನೊಳಗೆ ನಮ್ಮ ಮುಂದೆ ಯಾರೂ ಇಲ್ಲ. ಇವನು ಹಾಗೆ ಹೇಳಿದ್ದ, ವಸುಭಿರ್ವ ಸಮುದ್ ಯಾವುದೇ ಇರಲಿ, ನೀನು ಸೃಷ್ಟಿ ಮಾಡಿದ ಯಾವ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಯಾವುದರಿಂದಲೂ ಮರಣ ಬರಬಾರದು ಅಂತ ಕೇಳಿದ. ನಾವೆಲ್ಲ ಹಾಗೇ ತಿಳ್ಕೊಂಡಿರ್ತೇವೆ, ಆದರೆ ಭಗವಂತರ ಇರುವ ಲೆಕ್ಕವೇ ಬೇರೆ. ಅವನ ಲೆಕ್ಕಕ್ಕೆ ನಾವು ಸರಿಸಾಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಐಕ್ಯ, ಅದಕ್ಕಾಗಿ ಹೇಳ್ತಾರೆ ವಿಶೇಷವಾಗಿರ್ತಕ್ಕಂತಹ ಅಖಂಡ ಚಕ್ರಾಧಿಪತ್ಯ ನನಗೆ ಸಿಗಬೇಕು, ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ತಪೋಯೋಗ ಪ್ರಭಾವಾನಂ ಎನ್ನರಿಷ್ಯತಿ ಕರ್ಹಿಚಿತ. ಹೀಗಾಗಿ ಆಯಿತು ಅಂತ ಬ್ರಹ್ಮದೇವರು ವಿಶೇಷವಾಗಿ ವರವನ್ನು ಕೊಟ್ಟರು. ಆದರೆ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಬೇಕಾಗಿದೆ ಸಾಕ್ಷಾತ್ ನರಸಿಂಹದೇವರಿಗೆ. ಆದರೆ ಅದನ್ನು ಮುಂದೆ ವಿಶೇಷವಾಗಿ ಭಗವಂತ ಹೇಗೆ ಸತ್ಯ ಮಾಡುತ್ತಾನೆ, ಎಲ್ಲಿಯೂ ಸಹಿತ ಯಾವ ಸಂದರ್ಭದಲ್ಲಿಯೂ ಸಹಿತ ಸಿಲುಕದಂತೆ ಸಾಕ್ಷಾತ್ ಭಗವಂತ ಅವತರಿಸಿ ಯಾವ ದುಷ್ಟರ ಅಸುರರ ಸಂಹಾರ ಮಾಡಬೇಕೋ ಆ ತರಹದ ಸಂಹಾರವನ್ನು ಭಗವಂತ ಮಾಡಿದ್ದಾನೆ. ತಾತಮೇ ದುರ್ಲಭ ಪಂಸಾ ಯಾಣೃಣೀಶ್ವರನ್ ಮಮ ತಥಾಪಿ ವಿತರಾಮ್ಯಂಗಂ ವರಾಣ್ಯತಿ ದುರ್ಲಭಾನ್. ನೋಡೋ, ಏನು ಅಂದರೆ ನೀನು ಕೇಳಿರ್ತಕ್ಕಂತಹ ವರ ಇದೆಯಲ್ಲ, ಅತ್ಯಂತ ದುರ್ಲಭವಾಗಿರ್ತಕ್ಕಂತಹ ವರ ಇದು. ಯಾರೂ ಮನುಷ್ಯರಿಗೆ ಈ ಥರ ವರ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಆದರೂ ಸಹಿತ ನೀನಿಷ್ಟು ಕೇಳ್ತಾ ಇದೆಯಲ್ಲ, ಅದಕ್ಕಾಗಿ ವರವನ್ನು ಕೊಡ್ತಾ ಇದ್ದೇನೆ, ಅದಕ್ಕಾಗಿ ವರವನ್ನು ಸ್ವೀಕಾರ ಮಾಡು ಅಂತ ಹೇಳಿ ಆ ಬ್ರಹ್ಮದೇವರ ವರವನ್ನು ಪಡೆದುಕೊಂಡಿರ್ತಕ್ಕಂತಹ ಆ ಹಿರಣ್ಯಕಶಿಪು ಹೇಳಬೇಕೆ, ಹೇಳಿ ಕೇಳಿ ಅಸುರ ದೈತ್ಯ ಎಲ್ಲ ಕಡೆಗೂ ಸಹಿತ ದಾಳಿ ಮಾಡ್ತಾನೆ. ಸಿದ್ಧ ಚಾರಣ ವಿದ್ಯಾನ್ ಋಷಿನ್ ಪಿತೃಪತಿನ್ ಮಮುನ್ ಯಕ್ಷ ರಕ್ಷಕಃ ಪಿಶಾಚಾನ್ ಪ್ರೇತಭೂತ ಪಥೀನಥ. ಎಲ್ಲ ಕಡೆಗೂ ಹೋಗಿ ಎಲ್ಲರನ್ನು ಸಹಿತ ಓಡಿಸ್ತಾನೆ. ಎಲ್ಲ ಕಡೆಗೂ ಹೋಗ್ತಾ ನೋಡಿ, ಸಿದ್ಧ ಚಾರಣರು, ವಿದ್ಯಾಧರರು, ಋಷಿಗಳು, ಪಿತೃ ಅಧಿಪತಿಗಳು, ಮನುಗಳು, ಯಕ್ಷರು, ರಾಕ್ಷಸರು, ಪಿಶಾಚರು ಎಲ್ಲರೂ ಸಹಿತ ಇವನ ತೇಜಸ್ಸನ್ನು ನೋಡಿ, ಇವನಿಗಿರ್ತಕ್ಕಂತಹ ವರವನ್ನು ನೋಡಿ ಎಲ್ಲರೂ ಸಹಿತ ಹೆದರಿ ಹೆದರಿ ಓಡಿ ಹೋಗ್ತಾರೆ. ಎಲ್ಲ ಕಡೆಗೂ ಹೋಗಿ ಈ ತರಹ ಗಲಾಟೆಯನ್ನು ಮಾಡ್ತಾರೆ, ಎಲ್ಲ ಕಡೆಗೆ ದಬ್ಬಾಳಿಕೆಯನ್ನು ಮಾಡಿದ. ಆದರೆ ಭಗವಂತನ ಸಂಕಲ್ಪ ಹೇಗಿರ್ತದೆ ಅಂದರೆ ಬಹಳ ವಿಚಿತ್ರವಾದ ಸಂಕಲ್ಪ. ಇಂತಹ ಹಿರಣ್ಯಕಶಿಪುವಿನ ಉದರದೊಳಗೆ ಸಾಕ್ಷಾತ್ ಪ್ರಹ್ಲಾದರಾಜರಂತಹ ಮಹನೀಯರು ಅವತಾರ ಮಾಡಿ ಬರಬೇಕಾಗಿತ್ತು. ಏನು ಅಂದರೆ ನಮಗೆ ಭಾಗವತದಲ್ಲಿ ಆ ಉಲ್ಲೇಖ ಸಿಗೋದಿಲ್ಲ, ಬೇರೆ ಪುರಾಣಗಳಲ್ಲಿ ನಮಗೆ ಆ ಉಲ್ಲೇಖ ಸಿಗ್ತದೆ. ಇಂತಹ ಹಿರಣ್ಯಕಶಿಪು ಮತ್ತು ವಿಶಿಷ್ಟವಾದ ಇವನ ಹೆಂಡತಿ ಕಯಾದು ಬಹಳ ದೊಡ್ಡ ಸಾಧ್ವಿಯವಳು. ಅಂತಹ ನಾರದರಿಂದ ವಿಶೇಷವಾದ ಉಪದೇಶವನ್ನು ಪ್ರಹ್ಲಾದರಾಜರು ಕಯಾದುವಿನ ಗರ್ಭದೊಳಗಿರುವಾಗ ಪಡೆದುಕೊಳ್ತಾರಲ್ಲ, ಎಂತಹ ಇಡೀ ಅಖಂಡವಾದ ಭಾಗವತವನ್ನು ಪ್ರಹ್ಲಾದರಾಜರು ಆ ಗರ್ಭದೊಳಗಿದ್ದಾಗಲೇ ನಾರದರಿಂದ ಉಪದೇಶವನ್ನು ಪಡೆದುಕೊಳ್ಳುತ್ತಾರೆ. ನಾವು ಇನ್ನೊಂದು ಕಡೆಗೆ ಕೇಳುತ್ತೇವೆ, ಹಿರಣ್ಯಕಶಿಪು ಈ ಕಡೆಗೆ ಎಲ್ಲ ಕಡೆಗೂ ಸ್ವರ್ಗದೊಳಗೆ ಎಲ್ಲ ಲೋಕಗಳಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ ಮೇಲೆ
ಇವನನ್ನು ನಿಯಂತ್ರಣ ಮಾಡುವುದಕ್ಕೆ ಒಂದು ವಿಶೇಷವಾದ ಶಕ್ತಿಯನ್ನು ಭಗವಂತ ಇಟ್ಟ. ಯಾರಿಂದ? ಅವನ ಮಗನಿಂದಲೇ ಇಟ್ಟ. ನಾವು ಏನು ಅಂದರೆ ಬಹಳಷ್ಟು ಜಿಗಿದಾಡ್ತಿರ್ತೇವೆ, ನಮ್ಮ ಮುಂದೆ ಯಾವುದೂ ಇಲ್ಲ ಅಂತ. ಯಾಕೆ ಅಂದರೆ ನಮಗೆ ಆ ತರಹದ ಮದ ಇರ್ತದೆ, ಹಣ ಮದ, ಸಂಪತ್ತಿನ ಮದ, ರೂಪದ ಮದ, ಯೌವನದ, ಅದಕ್ಕೆ ಹೇಳ್ತಾ ಅಭಿನವ ಯೌವನತ್ವಂ ಅಭಿಜಾತ್ಯಂ ಕೌಲೀನತ್ವಂ. ಆದರೆ ನಾವು ಭಾರೀ ಅಂತ ಹಾರಾಡಿದರೆ ನಮಗೆ ಏನೂ ಆಗೋದಿಲ್ಲ, ನಾವು ಅಸ್ವತಂತ್ರರೇ. ನಿನ್ನೆ ಹೇಳಿದ್ನಲ್ಲ, ಆನೆ ಹೋಗಬೇಕು ಅಂದರೆ ಆನೆ ಹೋಗೋದಷ್ಟೇ, ಆನೆ ಮೇಲೆ ಇದ್ದ ಕ್ರಿಮಿಗಳಷ್ಟೇ. ಸುಮ್ಮನೆ ನಾವು ಓಡಾಡಿದ್ದಕ್ಕೆ ನಾವು ಓಡಾಡಿದ್ವಿ, ನಾವು ಮುಟ್ಟಿದ್ವಿ ಅಂತ ಹಾರಾಡ್ತೇವೆ, ಆದರೆ ನಾವೇನು ಮುಟ್ಟೋಲಿಕ್ಕೆ ಸಾಧ್ಯ ಇಲ್ಲ, ಹೋಗೋದು ಆನೆಯೇ. ಹೀಗಾಗಿ ಭಗವಂತ ಪ್ರಹ್ಲಾದ ರಾಜರ ರೂಪದೊಳಗೆ ಒಂದು ಅದ್ಭುತವಾದ ಶಕ್ತಿಯನ್ನು ಹುಟ್ಟಿಸಿದ. ನಮಗೆ ಒಂದು ಕಡೆಗೆ ಹೇಳ್ತಾರೆ, ಹಾಗಾದರೆ ಇಂತಹ ದುಷ್ಟನ ಹೊಟ್ಟೆಯಿಂದ ಇಂತಹ ಮಹಾನುಭಾವರು ಹೇಗೆ ಹುಟ್ಟಿದರು ಅಂತ. ಸುಮ್ಮನೆ ಒಂದು ಕಥೆ ಹೇಳ್ತಾರೆ. ಏನು ಅಂದರೆ, ಇವನು ತಪಸ್ಸಿಗೆ ಹೊರಡಬೇಕು ಅಂತ ಹಿರಣ್ಯಕಶಿಪು. ಸರಿ, ಇವತ್ತು ನಾನು ತಪಸ್ಸಿಗೆ ಹೋಗಬೇಕು. ಸರಿ, ಸನ್ನದ್ಧನಾದ ತಪಸ್ಸಿಗೆ. ಆವಾಗ ಈ ಕಡೆಗೆ ಇಂದ್ರನಿಗೆ ಬಹಳ ಗಡಗಡ ಸ್ಟಾರ್ಟ್ ಆಯಿತು ಅವನಿಗೆ. ಯಾಕಂದರೆ ಇವರು ಯಾರ್ಯಾರು ದೈತ್ಯರು ವರವನ್ನು ಪಡ್ಕೊಂಬರ್ತಾರೋ, ಪಡೆದುಕೊಂಡು ಬಂದ ಮೇಲೆ ದಾಳಿ ಮಾಡುವುದೇ ಮೊದಲೇ ಸ್ವರ್ಗಾಧಿಪತಿಯಾದ ಇಂದ್ರನ ಮೇಲೆ. ಹೀಗಾಗಿ ಇಂದ್ರನಿಗೆ ಸಮಸ್ಯೆ. ಅದಕ್ಕಾಗಿ ಇಂದ್ರ ಹೇಳಿದ, ಬೃಹಸ್ಪತ್ಯಾಚಾರ್ಯರು ಏನಾದರೂ ಒಂದು ಮಾಡಿ ಷಡ್ಯಂತ್ರ. ಸರಿ, ಆವ ಬೃಹಸ್ಪತ್ಯಾಚಾರ್ಯ ಅಂತಾರೆ, ಆಯಿಲಿ, ಒಳ್ಳೆ ದೇವತೆಗಳಿಗೆ ಒಳ್ಳೆಯದಾಗೋದಾದರೆ ಮಾಡ್ತೇನೆ ಅಂತ. ಯಾವ ವ್ಯಕ್ತಿ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳಬೇಕು ಅಂತಾನೆ, ಅವನಿಗೆ ಅವರ ಶತ್ರುವಿನ ಹೆಸರನ್ನು ನೆನಪಿಸಬಾರದು. ಹಿರಣ್ಯಕಶಿಪುವಿನ ಶತ್ರು ಯಾರು? ಸಾಕ್ಷಾತ್ ಭಗವಂತನಾದ ನಾರಾಯಣ. ಯಾಕಂದರೆ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿದವನು. ಯಾಕಂದರೆ ಸೂಕರ ರೂಪವನ್ನು ತೆಗೆದುಕೊಂಡು ಬಂದು, ವರಾಹ ರೂಪಿಯನ್ನು ತೆಗೆದುಕೊಂಡು ಬಂದು ಭಗವಂತ ನಾಶ ಮಾಡಿದ್ದಾರಲ್ಲ, ಆ ಕೋಪ ಇದೆ ಅವನಿಗೆ. ಹೀಗಾಗಿ ಶತ್ರುವಿನ ಹೆಸರನ್ನು ತೆಗೆದುಕೊಂಡರೆ ಅವರ ತಪಸ್ಸು ಭಂಗ ಆಗ್ತದೆ. ಅದಕ್ಕಾಗಿ ನೋಡಿ, ದುರ್ಯೋಧನ ನೀರೊಳಗೆ ತಪಸ್ಸನ್ನು ಮಾಡುವಾಗ ನೀರೊಳಗೆ ಬರ್ಪುದಂ ಉರಗಪತಾಕ, ಯಾಕೆ ಅವನಿಗೆ ಬೆವರು ಬಂತು ಗೊತ್ತಾ? ಯಾಕಂದರೆ ಅವನ ಕಡು ಶತ್ರು ಆಗಿರತಕ್ಕಂತಹ ಭೀಮಸೇನ ಅವನನ್ನು ಅವಹೇಳನ ಮಾಡಿ ಕರೀತಾನೆ, ತಡ್ಕೊಳ್ಳಿಕ್ಕಾಗಲಿಲ್ಲ, ಎದ್ದು ಓಡಿ ಬಂದ ಆ ನೀರೊಳಗಿಂದ. ಶತ್ರುವಿನ ಹೆಸರನ್ನು ಕೇಳಿದರೆ ತಪಸ್ಸು ಮಾಡುವುದಲ್ಲ, ಕುಳಿತುಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಬೃಹಸ್ಪತಿ ಆಚಾರ್ಯ ಒಂದು ವಿಚಾರ ಮಾಡಿದ್ರೆ, ಅವನು ಕೂತ್ಕೊಳ್ಳಿ ತಪಸ್ಸಿಗೆ, ಆಮೇಲೆ ನಾನು ಮಾತಾಡ್ತೀನಿ. ಸರಿ ಅಂತ ಅವನು ಬಂದು ಪಾಪ ಗಿಡದ ಮರದ ಕೆಳಗಡೆ ಎಲ್ಲ ಪದ್ಮಾಸನ ಹಾಕ್ಕೊಂಡು ಬ್ರಹ್ಮದೇವರ ಸ್ಮರಣೆ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು, ಇನ್ನೇನು ವಿಶೇಷವಾಗಿ ಬ್ರಹ್ಮದೇವರನ್ನು ಸ್ಮರಣೆ ಮಾಡಬೇಕು ಅಂತ ಎಲ್ಲ ಸಿದ್ಧನಾದ. ಬ್ರಹ್ಮದೇವರ ಸ್ಮರಣೆಯನ್ನು ಮಾಡಬೇಕು ಧ್ಯಾನಾಸಕ್ತನಾಗಿ. ಎದುರಿಗೆ ಬೃಹಸ್ಪತ್ಯಾಚಾರ್ಯರು ಒಂದು ಶುಕರೂಪದಲ್ಲಿ ಬಂದು ಕುಳಿತುಕೊಂಡು ಗಿಡದೊಳಗೆ ನಾರಾಯಣ ನಾರಾಯಣ ಅಂತ ಆ ಗಿಳಿ ಹೇಳಿಬಿಡಬೇಕಂತ. ಇವರೇನು ಬ್ರಹ್ಮದೇವರ ಸ್ಮರಣೆ ಮಾಡಬೇಕು, ಎದುರಿಗೆ ನಾರಾಯಣ ನಾರಾಯಣ ತಕ್ಷಣ ಡಿಸ್ಟರ್ಬ್ ಆಯ್ತು ಯಾರು ಅಂತ ನೋಡಿದ. ಆ ಪಕ್ಷಣದಲ್ಲಿ ಗಿಳಿ ಹಾರಿಯಾಗೋಯ್ತು. ಆವಾಗ ಇವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಶತ್ರುವಿನ ಹೆಸರು ಕಂಡ್ರೆ ಕೇಳೋಕ್ಕಾಗಲ್ಲ. ಆದರೂ ಇವತ್ತು ಮತ್ತೆ ಹೋಯ್ತಲ್ಲ, ಮತ್ತೆ ಹಾಗೆ ಕೂತ್ಕೊಳ್ಳೋಣ ಅಂತ ಮತ್ತೆ ಕೂತ್ಕೊಂಡ. ಮತ್ತೆ ವಿಶೇಷವಾಗಿ ಎಲ್ಲ ವಿಶೇಷ ಅಷ್ಟದಳ ಪದ್ಮಾಕೃತಿ ಸಾಕ್ಷಾತ್ ಬ್ರಹ್ಮದೇವರು, ಆ ಬ್ರಹ್ಮದೇವರ ವಿಶೇಷವಾದ ರೂಪ ಅವನ್ನೆಲ್ಲ ಚಿಂತನವನ್ನು ಮಾಡಿ ಧ್ಯಾನಾಸಕ್ತನಾಗಿ ಮತ್ತೆ ಕುಳಿತುಕೊಂಡ. ಮತ್ತೆ ಬಂದು ಗಿಳಿ ನಾರಾಯಣ ನಾರಾಯಣ ಅಂತ ಮತ್ತೆ ಧ್ಯಾನ ಭಗ್ನವಾಯಿತು. ಯಾವುದನ್ನು ನೋಡ್ತಾನೆ ಮತ್ತೆ ಹಾರೆ ಹೋಗಿ. ಕೊನೆಗಂದ, ಇವತ್ತು ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿ ಬಂದಿನೋ ಗೊತ್ತಿಲ್ಲ, ಯಾಕೋ ಈ ತಪಸ್ಸು ಆಗ್ತಾ ಇಲ್ಲ. ಸರಿ, ಬೇಡವೇ ಬೇಡ, ನಾಳೆ ಬರೋಣ ಅಂತ ಹೇಳಿ ಮನೆಗೆ ಹೋದ್ನಂತ. ಮನೆಗೆ ಹೋದ್ಮೇಲೆ ಹೆಂಡತಿ ಅಂದ್ಲು, ಅಲ್ರಿ ತಪಸ್ಸಿಗೆ ಹೋಗಿದ್ರಲ್ಲ, ಮತ್ತು ತಪಸ್ಸು ಯಾಕೆ ಮಾಡಿ ಬರಲಿಲ್ಲ, ಹಂಗೆ ಬಂದ್ರಿ ಅಂತ ಕೈಯಾದು ಕೇಳಿದ್ವಿ. ಆವಾಗ ಹೆರಡು ಕಶ್ಪು ಹೇಳ್ತಾರೆ, ಏನಿಲ್ಲ, ತಪಸ್ಸಿಗೆ ಹೋಗಿದ್ದೆ, ಕೂತ್ಕೊಂಡಿದ್ದೆ, ಬ್ರಹ್ಮದೇವರ ಸ್ಮರಣೆ ಮಾಡಬೇಕು ಅಂತ ಎಲ್ಲ ಧ್ಯಾನಾಸಕ್ತನಾಗಬೇಕು ಅನ್ನೋದ್ರಲ್ಲಿ ಯಾವುದೋ ಒಂದು ಗಿಳಿ ಬರ್ತಿತ್ತು, ನಾರಾಯಣ ನಾರಾಯಣ ಅಂತಿತ್ತು. ನನಗೆ ಕಂಡ್ರೆ ನಂಗೆ ಭಾಳ ತ್ರಾಸ ಆಗ್ತಿತ್ತು, ಅದಕ್ಕೆ ಎದ್ದು ಬಂದೆ. ಕೈಯಾದುವಿಗೆ ಭಾಳ ಸಂತೋಷ ಆಯ್ತಂತೆ, ನನ್ನ ಗಂಡನ ಬಾಯಿಯೊಳಗೆ ನಾರಾಯಣ ಶಬ್ದೇ ಬಂದಿದ್ದಿಲ್ಲ. ನಾರಾಯಣನೇ ಮನವೇ ನಾರಾಯಣನೇ ಅಂತಹ ನಾರಾಯಣನ ಸ್ಮರಣೆ ಮಾಡಿದ ಮಾತ್ರಕ್ಕೆ ಅಜಾಮಿನರಿಗೆ ವಿಶೇಷವಾದ ದೊಡ್ಡ ಪದವಿಯನ್ನು ಭಗವಂತ ಕೊಡಲಿಲ್ವಾ? ಅಂತಹ ಅದ್ಭುತವಾದ ಶಬ್ದ, ನಾರಾಯಣ ಶಬ್ದ ಇವನ ಮುಖದಿಂದ ಬರ್ತಾ ಇದೆ ಅಂದರೆ ಇದನ್ನೇ ಜಪ ಮಾಡಿಸೋಣ ಅಂದ್ಲವಳು. ಆವಾಗ ಪಾಪ ಕಾಲಿಗೆ ನೀರು ಹಾಕಿ ಕಾಲು ತೊಳಿತಾ ಇದ್ಲು. ಗಂಡಗಂದ್ಲು, ಎಷ್ಟೇ ಆದರೂ ಪಾಪ ಅಷ್ಟು ದೂರ ಹೋಗಿದ್ರಿ, ನೀವು ತಪಸ್ಸು ಮಾಡಿ ಬರಬೇಕು, ಭಾರಿ ಹಠವಾದಿ ಇದ್ರಿ ನೀವು, ಯಾಕೆ ಹಂಗೆ ಬಂದ್ರಿ? ಅದೇ ಹೋಗಿದ್ದೆ, ಅಲ್ಲಿ ಕೂತ್ಕೊಂಡಿದ್ದೆ, ಅದು ಗಿಳಿ ಬಂದು ಕೂಡುದು, ನಾರಾಯಣ 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 ಅನ್ನೋದು ಎಷ್ಟು ಸಲ ಹೇಳಬೇಕು ನಿನಗೆ? ಆಮೇಲೆ ಸರಿ, ಊಟಕ್ಕೆ ಕೂಡಿಸಿದ್ಲು. ಊಟಕ್ಕೆ ಹಾಕುವಾಗಲೂ ಸಹಿತ ಬರೀ ಇದನ್ನೇ ಕೇಳಿದ್ರು, ಆದರೂ ಹೋಗಿದ್ರಿ, ಮಾಡಿ ಬರಲೇಬೇಕಾಗಿತ್ತು, ಅದೇ ಹೋಗಿದ್ದೆ, ಮತ್ತದು ನಾರಾಯಣ 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 ಅಂತಿತ್ತು. ಹಿಂಗಾಗಿ ಅಂತ
ಕೊನೆಗೆ ಮಲಕೋಳು ತನಕನು ಒಂದು 108 ಜಪ ನಾರಾಯಣ ಮಾಡಿಸಿದ್ದು. ಈ ನಾರಾಯಣ ಮಂತ್ರದ ಜಪದಿಂದ ಇಂತಹ ಪ್ರಹ್ಲಾದರಾಜರಂತಹ ಮಹನೀಯರು ಅವತಾರ ಮಾಡಿದರು ಅಂತ ನಾವು ಇದು ಕೇಳುತ್ತೇವೆ. ಅಂದರೆ ವಿಶೇಷವಾಗಿ ಭಗವಂತನ ಸಂಕಲ್ಪ ಹೇಗಿರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದ್ಭುತವಾದ ಕೀರ್ತಿಯನ್ನು ದೇವತೆಗಳಿಗೆ ಭಗವಂತ ಕೊಡ್ತಾನೆ. ಹಿರಣ್ಯಕಶಿಪುವತೆ ಬೇರೆ ಅಲ್ಲ, ಮಹಾನ್ ದೇವತೆ ಜಯಾವನು. ಸಾಕ್ಷಾತ್ ನಾವು ನೋಡ್ತೇವೆ ವೈಕುಂಠದ ಸಪ್ತಮ ದ್ವಾರದ ದ್ವಾರಪಾಲಕ. ಅದು ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ. ಮೊದಲನೇ ದ್ವಾರ ನೀವು ಹೋಗಿ ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಸಪ್ತ ಪ್ರಾಕಾರಗಳಿದೆ. ಈ ಸಪ್ತ ಪ್ರಾಕಾರಗಳೇ ವೈಕುಂಠದಲ್ಲಿ ಇರೋದು. ಈ ತರಹದ ಪ್ರಾಕಾರಗಳು ಅದನ್ನು ನೋಡ್ಕೊಂಬಿಟ್ಟು ಈ ಪ್ರಾಕಾರ ಮಾಡಿತ್ತು. ಆ ಸಪ್ತ ಪ್ರಾಕಾರದಲ್ಲಿ 7ನೆಯ ಪ್ರಾಕಾರದ ದ್ವಾರಪಾಲಕರು ಈ ಜಯ ವಿಜಯರು. ಅನಂತರದಲ್ಲಿ ಬರತಕ್ಕಂಥದ್ದು ವಿರಜಾನದಿ. ಆ ವಿರಜಾನದಿಯಲ್ಲಿ ಸ್ನಾನ ಮಾಡಿದಾಗ ಲಿಂಗದೇಹ ಭಂಗ. ಅನಂತರದಲ್ಲಿ ಭಗವಂತನ ಅಯೋಧ್ಯಾ ಧಾಮ. ಇಷ್ಟಿದೆ ನೋಡಿ ವೈಕುಂಠಕ್ಕೆ ಹೋಗಲಿಕ್ಕೆ. ಆದರೆ ಈ ಸಪ್ತಮ ದ್ವಾ ಇಲ್ಲಿ ನೋಡಿ ಒಂದು ಸೂಕ್ಷ್ಮ ಇದೆ. ಹಾಗಾದರೆ ಈ ವೈಕುಂಠದಲ್ಲಿ ಹೋಗಿರುವ ಈ ಮುಕ್ತ ಯೋಗ್ಯ ಜೀವರು, ಹಾಗಾದರೆ ಈ ಜಯವಿಜಯರಿಗೆ ಈ ತಿರೋಧಾನ ಬಂದು ಇವರು ಶಾಪವಶಾತ್ ಬರಬಹುದೇನೋ ಅಂದರೆ ಸಪ್ತಮ ದ್ವಾರದ ತನಕ ಅವಕಾಶ ಇದೆ. ವಾದರಾಸಾಮರು ಅದಕ್ಕೆ ನಿರ್ಣಯ ಕೊಟ್ಟರು. ಒಂದು ಸಾರಿ ಲಿಂಗ ಶರೀರ ಭಂಗವಾಗಿ ವಿರಜಾನದಿ ಸ್ನಾನ ಮಾಡಿ ಭಗವಂತನ ಅಯೋಧ್ಯಾ ಧಾಮಕ್ಕೆ ಹೋದರೆ ಮತ್ತೆ ವಾಪಸ್ ಬರಲಿಕ್ಕಿಲ್ಲ. ಆದರೆ 7ನೇ ದ್ವಾರದವರೆಗೆ ಮತ್ತೆ ವಾಪಸ್ ಬರಲಿಕ್ಕುಂಟು. ಅದಕ್ಕಾಗಿ ಇವರು 7ನೇ ದ್ವಾರದ ವಿಶೇಷವಾದ ದ್ವಾರಪಾಲಕರು ಅಂತ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ವೈಕುಂಠ ವರ್ಣನೆಯಲ್ಲಿ ನಮಗೆ ನಿರೂಪಣೆ ಮಾಡಿಕೊಟ್ಟದ್ದು. ಹೀಗಾಗಿ ಆ ಹಿರಣ್ಯಕಶಿಪು ಇವತ್ತು ಸಾಕ್ಷಾತ್ ಅವನ ಮಗನಾಗಿ ಸಾಕ್ಷಾತ್ ಪ್ರಹ್ಲಾದರಾಜರು ಅವತಾರ ಮಾಡಿದ್ರಲ್ಲ ಕಯಾಧುವಿನ ಗರ್ಭದೊಳಗಿದ್ದಾಗ ನಾರದರಿಂದ ಅಖಂಡವಾಗಿ ಉಪದೇಶವನ್ನು ಪಡೆದುಕೊಂಡಿರತಕ್ಕಂತಹ ಮಹಾನುಭಾವರು ಸಾಕ್ಷಾತ್ ಪ್ರಹ್ಲಾದರಾಜರು. ಎಂತಹ ಜ್ಞಾನರೇ ಪ್ರಹ್ಲಾದರಾಜರು ಹೇಳ್ತಾರೆ, ತತ್ಸಾಧು ಮನ್ಯೇ ಅಸುರವರ್ಯ ದೇಹಿನಂ ಸದಾ ಸಮುದ್ವಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮ ಪಾತಂ ಗ್ರಹಬಂಧ ಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ. ಎಷ್ಟು ಸುಂದರವಾದ ಸಂದೇಶವನ್ನು ಪ್ರಹ್ಲಾದರಾಜರು ಕೊಡ್ತಾರೆ ಅಂದರೆ ನೋಡು, ಅಪ್ಪ ತನ್ನ ತಂದೆ ಹೇಳೋ ಮುಖಾಂತರವಾಗಿ ತಾನು ಹೇಳ್ತಾನೆ. ನಾನು ನನ್ನದು ಅಂತ ಇಷ್ಟೆಲ್ಲ ಹೊಡೆದಾಡ್ತೀಯಲ್ಲ, ನಾಳೆ ಹೋಗುವಾಗ ಇದೆಲ್ಲ ಸಂಪತ್ತು ಬರ್ತದ, ಈ ಐಶ್ವರ್ಯ ಬರ್ತದ, ಯಾವುದು ಬರೋದಿಲ್ಲ. ಮಂಚ ಬಾರದು ಮಡದಿ ಬಾರಳು ಕಂಚು ಕನ್ನಡಿ ಬಾರದು ಸಂಚಿತಾರ್ಥದ ದ್ರವ್ಯ ಬಾರದು ಮುಂಚೆ ಮಾಡಿರಿ ಧರ್ಮ ಬಾ ಅರ್ಥವ್ಯಾರಿಗೆ ಪುತ್ರರ್ಯಾರಿಗೆ ಮಿತ್ರ ಬಾಂಧವರ್ಯಾರಿಗೆ ಕರ್ತೃಯಮನರು ಎಳೆದು ಒಯ್ಯುವಾಗ ಅರ್ಥ ಪುತ್ರರು ಕಾಯುವರೇ ಗೋವಿಂದ ನಮ ಗೋವಿಂದ. ಯಾರು ಬಂದು ರಕ್ಷಣೆ ಮಾಡ್ತಾರ? ಯಾರೂ ಬರೋದಿಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ ಇವರು ಯಾರೂ ಬರೋದಿಲ್ಲ, ನಾನು ನನ್ನದು ಅಂತ. ಅದಕ್ಕೆ ಹೇಳಿದಿಲ್ಲ ದಾಸರು, ಮೆಕ್ಕೆಕಾಯಿ ಕಂಡೆ ನಮ್ಮ ತೆಕ್ಕೆ ಕಡ್ತಾರ ಸುಳ್ಳು ನಮ್ಮಲ್ಲಿಲ್ಲವಯ್ಯ. ಮೆಕ್ಕೆ ಅಂದರೆ ಏನು? ಮೆಕ್ಕೆಕಾಯಿ ಅಂತ ತರಕಾರಿ ಒಳಗೆ ಒಂದು ಸಿಗ್ತದೆ, ಅದು ನೈವೇದ್ಯಕ್ಕೆಲ್ಲ ಬರೋದಿಲ್ಲ. ಆ ಮೆಕ್ಕೆ ಇಲ್ಲಿ ಏನಿದೆಯಲ್ಲ, ನಮ್ಮ ಜೀವನದ ಮೆಕ್ಕೆ ಯಾವುದು ಅಂದರೆ ನಾನು ನನ್ನದು ಎಂಬುವುದು, ನಾನು ಎಂಬುವ ಅಹಂಕಾರ, ನನ್ನದು ಎಂಬುವ ಮೋಹ ಇದೆಯಲ್ಲ. ಮೆಕ್ಕೆ ಅಂದರೆ ಮಮ, ಮೇ ಅಂದರೆ ನನ್ನದು, ಕೆ ಅಂದರೆ ಯಾರು ಎಂಬ ಅಹಂಕಾರ ಎಷ್ಟು ತುಂಬಿಕೊಂಡಿದೆ ಅಂದರೆ ನಮ್ಮ ಜೀವನದಲ್ಲಿ ತುಂಬ ತುಂಬಿಕೊಂಡಿದೆ. ಅಪ್ಪ ಮೊದಲು ಇದನ್ನು ಬಿಡು ಅಂದ. ಯಾವ ಅಧಿಕಾರ ಇವಷ್ಟೇನೋ ಏಕ ಅಖಂಡ ಚಕ್ರಾಧಿಪತ್ಯ ಸಿಕ್ಕಿದೆ ಅಂತ ಹಾರಾಡ್ತೀಯಲ್ಲ, ಏನು ಅಧಿಕಾರ? ಅರಹ ಅಂದರೆ ಪಾಪ ಅಂತ ಅರ್ಥ. ಅರಹ ಎಂಬುದಕ್ಕೆ ಪಾಪ ದೋಷ ಅಂತ ಅರ್ಥ. ಅಧಿಕ ಅಂದರೆ ಏನು? ಅಧಿಕ ಮಾಸ ಬಂತಲ್ಲ ಅಧಿಕಸ್ಯ ಅಧಿಕಂ ಫಲಂ. ಅಧಿಕ ಅಂದರೆ ಬಹಳ, ಬಹಳ ಪಾಪ ಮಾಡೋದೇ ಅಧಿಕಾರ. ನಮ್ಮಲ್ಲಿ ಯಾರಿಗೋ ಪ್ರಮೋಷನ್ ಸಿಗ್ತದೆ ಅಂದರೆ ಪಾಪ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಅರ್ಥ. ಅವ್ರಿಗೊಂದು 4 ರೂಮಿಂದು ಏನಂತಾರೆ, ಒಂದು 4 ಗೋಡೆದು ಒಂದು ರೂಮ್ ಕೊಡ್ತಾರೆ. ಅಂದರೆ ಇವ್ರು ಮಾಡೋ ಕೆಟ್ಟ ಕೆಲಸ 4 ಮಂದಿಗೆ ಗೊತ್ತಾಗಬಾರ್ದು ಅಂತ. ಕೆಳಗಡೆ ವೀಲ್ ಚೇರ್ ತಿರುಗೋ ಚೇರು, ಮ್ಯಾಲೆ ಫ್ಯಾನ್ ತಿರುಗ್ತದೆ, ಕೆಳಗಡೆ ಚೇರ್ ತಿರುಗ್ತದೆ, ಮಧ್ಯದ ತಲೆ ಹಾಕಿ ಒಂದು ತಲೆನೂ ತಿರುಗುವುದೇ. ಅಧಿಕಾರ ಬಂದಾಗ ಉನ್ಮತ್ತನಾಗಿ ಪ್ರಮತ್ತನಾಗ್ತಾರೆ. ಇದನ್ನು ಸಾಕ್ಷಾತ್ ವಿದುರ ತನ್ನ ವಿದುರ ನೀತಿಯಲ್ಲಿ ಹೇಳ್ತಾನೆ. ನಿನಗೆ ಈ ಅಧಿಕಾರ ಸಿಕ್ಕಿದೆ, ಅದರಲ್ಲಿ ಸಾಕ್ಷಾತ್ ಬ್ರಹ್ಮದೇವರ ವರ ಬೇರೆ ಸಿಕ್ಕಿದೆ, ಇನ್ನೇನು ತಲೆ ತಿರುಗಲಿಕ್ಕಿಲ್ಲ. ಉನ್ಮತ್ತನಾಗಿ ಪ್ರಮತ್ತನಾಗಿ ಹಾರಾಡ್ತಾ ಇದೆಯಲ್ಲ, ಯಾಕೆ ಮನೆ ಎಂಬುವುದಿದೆಯಲ್ಲ ಸಮುದ್ವಿಘ್ನ, ಇದು ಎಂತಹದು ಅಂದರೆ ಉದ್ವಿಗ್ನತ ಇರೋದು ಮನೆಯೊಳಗಡೆ, ಎಲ್ಲ ಸಮಸ್ಯೆ ಇರೋದು ಮನೆಯೊಳಗಡೆ. ನೋಡಿ ಇವತ್ತು 1 ಗಂಟೆ ಉಪನ್ಯಾಸ ಕೇಳಬೇಕು ಅಂತ ಬಂದಿದ್ದೀವಿ, ಎಲ್ಲ ಸಮಸ್ಯೆಗಳನ್ನು ಬಿಟ್ಟು ಬಂದಿದ್ದೇವೆ. ಆದರೆ ಮನೆಗೆ ಹೋದ ಮೇಲೆ ಎಲ್ಲ ಸಮಸ್ಯೆಗಳು ನಮ್ಮನ್ನು ತಾನಾಗೇ ಬಂದು ಆಯಸ್ಕಾಂತಂತೆ ಪಟ 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 ಪಡ್ಕೋತಾವೆ.
ಅದಕ್ಕಾಗಿ ಮನೆಯೊಳಗೆ ಬಿದ್ದು ಹೊರಳಾಡಬೇಡ್ರಪ್ಪ. ಅದಕ್ಕಾಗಿ ಹೇಳ ವನಂಗತೋ ಯತ್ ಹರಿಮಾಶ್ರಯೇತ್, ಭಗವಂತನ ವಿಶೇಷವಾದ, ಅದಕ್ಕಾಗಿ ಮನೆಯೆಲ್ಲನ್ನೆಲ್ಲ ಬಿಟ್ಟು ನಾ ವಿಶೇಷವಾಗಿ ದೇವಸ್ಥಾನಕ್ಕೆ ಮಠಕ್ಕೆ ಹೋಗಿ. ಕೆಲವರೆಲ್ಲ ಅನುವಾದ ಮಾಡುವಾಗ ಬೇರೆ ಬರೆದಾರೆ, ಮನೆ ಮಠ ಬಿಟ್ಟು ಹೋಗಿಬಿಡಿರಿ ಅಂತ ಬರೆದಾರೆ. ಮಠ ಬಿಟ್ಟು ಹೋಗೋದಲ್ಲ, ಸಾಕ್ಷಾತ್ ಗುರುಗಳಿರೋದೇ ಮಠದಲ್ಲಿ. ನಾವು ಶಬ್ದ ಬಳಸಿಬಿಡ್ತೇವೆ ಮನೆ ಮಠ ಅಂತ, ಹಾಗೆ ಶಬ್ದ ಎಲ್ಲ ಕಡೆಗೂ ಅನ್ವಯ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಗ್ರಹಮಂಧ ಕೂಪಂ, ಮನೆ ಎಂಬುದು ಅನೇಕ ಉದ್ವಿಗ್ನತೆಗೆ ಕೂಡಿರ್ತಕ್ಕಂಥದ್ದು. ಅದಕ್ಕಾಗಿ ಸಾಕ್ಷಾತ್ ಪ್ರಹ್ಲಾದ ರಾಜರು ಹೇಳ್ತಾರೆ, ವನಂಗತೋ ಯತ್ ಹರಿಮಾಶ್ರಯೇತ. ಏನಂದರೆ ನಾವು ಎಲ್ಲ ತೀರ್ಥಯಾತ್ರೆಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡಿ ಅಲ್ಲಿಯ ಪ್ರಕೃತಿಯ ರಮ್ಯ ಪರಿಸರವನ್ನು ನೋಡಿ ಆನಂದವಾಗ್ತದೆ. ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾದ ಭಗವಂತನನ್ನು ಆನಂದದಿಂದ ಅವನನ್ನು ವಿಶೇಷವಾಗಿ ಶ್ರವಣವನ್ನು ಮಾಡಿ ಭಗವಂತನ ಕಥಾಮೃತವನ್ನು ಕೇಳಿ ಅಂತ ಹೇಳಿ ಸಾಕ್ಷಾತ್ ಪ್ರಹ್ಲಾದರಾಜರು ಉಪದೇಶ ಮಾಡ್ತಾರೆ ಅವರಪ್ಪನಿಗೆ. ಆವಾಗ ಇಷ್ಟು ಮಾತ್ರ ಅಲ್ಲ, ಇನ್ನೂ ಬಹಳಷ್ಟು ಉಪದೇಶ ಮಾಡ್ತಾರೆ. ಹಾಗಾದರೆ ಈ ಜ್ಞಾನ ಎಲ್ಲಿಂದ ಬಂತು ಸಾಕ್ಷಾತ್ ಪ್ರಹ್ಲಾದರಾಜರಿಗೆ? ಸ್ವಾಭಾವಕೀಯಂ ನೈಸರ್ಗಿಕೀಯಂ. ಪ್ರಹ್ಲಾದರಾಜರಿಗೆ ಅದಕ್ಕಾಗಿ ಶಂಡಾಮರ್ಕರ್ ಕರೆದು ಹೇಳ್ತಾನೆ, ಏನು ನನ್ನ ಮಗನಿಗೆ ಇದನ್ನೇ ಉಪದೇಶ ಮಾಡಲಿಕ್ಕೆ ಹೇಳಿದೇನು? ಅದಕ್ಕಾಗಿ ಗುರುಗಳು ಹೇಳ್ತಾರೆ, ಇದನ್ನು ನಾವು ಕಲಿಸಿಲ್ಲ ನಿನ್ನ ಮಗನಿಗೆ. ಅದಕ್ಕಾಗಿ ಅವ್ರು ಹೇಳಿದ್ರಂತೆ, ಯಾಕಂದರೆ ಅವ್ರು ಹೇಳಿದ್ರು ಶಂಡಾಮರ್ಕರು ಏನು ಅಂದರೆ, ನಮ್ಮದು ರೆಸಿಡೆನ್ಸಿಯಲ್ ಸ್ಕೂಲ್, ನೀ ಹೇಳಿದ ನಿನ್ನ ಆಜ್ಞೆ ಮೀರಿ ಯಾರು ಒಳಗೆ ಬರೋದಲ್ಲ, ನಾವೇ ಕಳಿಸ್ಬೇಕು. ಎಲ್ಲ ಕಡೆಗೂ ಹಿರಣ್ಯಕಶ್ಯಪನೇ ಸಾಕ್ಷಾತ್ ಬ್ರಹ್ಮ, ಹಿರಣ್ಯಕಶ್ಯಪನೇ ಇಡೀ ಅಖಂಡ ಪ್ರಪಂಚವನ್ನು ಸೃಷ್ಟಿ ಮಾಡಿದವರು, ನಾವೆಲ್ಲ ಹಾಗೆ ಹೇಳಿದ್ದು. ಆದರೆ ನಿನ್ನ ಮಗ ಬಂದು ಎಲ್ಲರೂ ತಲೆ ಕೆಡಿಸ್ಯಾನ, ಇವ್ರು ಯಾ ಹಿರಣ್ಯಕಶ್ಯಪ ಯಾ ಮೂಲಿ ಲೆಕ್ಕ ಇವ, ಸಾಕ್ಷಾತ್ ಭಗವಂತನಾದ ನಾರಾಯಣ ಇದ್ದಾನೆ. ಅದಕ್ಕಾಗಿ ಹೇಳ್ತಾ, ನಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ತೇ ಶತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ಮತಿಹಿ ಆಸ್ಯ ಆಸ್ಯ ಮತಿಹಿ ಸಾಕ್ಷಾತ್ ನೈಸರ್ಗಿಕೀಯಂ. ನಾವ್ಯಾರೂ ಹೇಳಿಲ್ಲ ಇವನಿಗೆ ಈ ಉಪನ್ಯಾಸ, ಈ ಉಪದೇಶ ಗುರುಗಳು ನಾವು ಮಾಡಿಲ್ಲ. ಬೇರೆಯವರು ಯಾರಾದರೂ ಬಂದು ಉಪನ್ಯಾಸ ಕೊಡ್ತಾರೆ ಅಂದರೆ ನಮ್ಮಲ್ಲಿ ಬೇರೆಯವ್ರಿಗೆ ಅವಕಾಶ ಇಲ್ಲ. ನೀವು ನೋಡಿ ರೆಸಿಡೆನ್ಸಿಯಲ್ ಸ್ಕೂಲಿಗೆ ಹೋದರೆ ಅವ ಅಪ್ಪ ಅವ ಮೀಟ್ ಬಂದ ಮೇಲೆ ಅವನೊಮ್ಮೆ ಕಟ್ಟಿ ಕಾನ್ವೊಕೇಶನ್ ಮುಗಿಸ್ಕೊಂಡೇ ಬರೋದು. ಆ ಫಂಕ್ಷನ್ಗೆ ಹೋಗ್ಬೇಕು ಪೇರೆಂಟ್ಸ್ ಡೇ ದಿವಸನೇ, ಎಲ್ಲ ಸಂದರ್ಭದಲ್ಲಿ ಪೇರೆಂಟ್ಸ್ಗಳಿಗೆ ಭೇಟಿ ಮಾಡಿಸೋದಿಲ್ಲ. ಹಾಗೆ ಬೇರೆಯವರು ಬರೋದಕ್ಕೆ ಅವಕಾಶವೇ ಇಲ್ಲ. ಆದರೆ ಇವನಿಗೆ ಈ ಜ್ಞಾನ ಬಂದಿದೆಯಲ್ಲ, ಅಸ್ಯ ಮತಿಹಿ, ಇದು ನೈಸರ್ಗಿಕೀಯಂ ಸ್ವಾಭಾವಿಕವಾದ ಜ್ಞಾನ. ಸ್ವಾಭಾವಿಕವಾದ ಜ್ಞಾನ ಇತ್ತು ಅಂದರೆ ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಯಚ್ಛಮನ್ಯಂ ಕದದಾಸ್ಮಹಾಮಾನಃ, ಇದು ಬಹಳ ಕಷ್ಟ, ಈ ದೋಷವನ್ನು ನನ್ನ ಮೇಲೆ ಹೊರಿಸಬೇಡಿ, ಬಹಳ ಕಷ್ಟ ಇದೆ, ನಾವು ಮಾಡಿದ್ದಲ್ಲ, ಇದು ನೈಸರ್ಗಿಕವಾಗಿರ್ತಕ್ಕಂತಹ ಜ್ಞಾನ. ಆವಾಗ ಪ್ರಹ್ಲಾದರಾಜರಂತಾರೆ, ಅವರಪ್ಪನಿಗೆ ಅಂತಾರೆ, ನೋಡು ನಾನು ಕಲಿತದ್ದು ಬಹಳಷ್ಟಿದೆ, ಇನ್ನೂ ಹೇಳ್ತೀನಿ ಕೇಳು ಉಪನ್ಯಾಸ ಅಂದ. ಪ್ರಹ್ಲಾದ ಎರಡು ಕಶ್ಮ ಅಂದ, ಏನು ಮತ್ತೆ ಹೇಳು ಅಂದ. ಆವಾಗ ಹೇಳ್ತಾರೆ ಎಂತಹ ಅದ್ಭುತವಾಗಿದ್ದನ್ನು ಹೇಳ್ತಾರೆ ಅಂದರೆ, ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ವಿಶೇಷವಾದ ನವವಿಧ ಭಕ್ತಿಗಳನ್ನು ಹೇಳ್ತಾರೆ. ವಿರಾಗೋ ರತಿಶ್ಚೇತಿ ದ್ವಯಮೇವ ಮುಖ್ಯಂ ಮುಕ್ತಿ ಸಾಧನಂ ಅಂತ ವ್ಯಾಖ್ಯಾನಕಾರ ಬರೀತಾರೆ. ಭಕ್ತಿಯ ಬಗ್ಗೆ ಹೇಳುವಾಗ ನವವಿಧವಾದ ಭಕ್ತಿಗಳಿದೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಈ ಒಂಬತ್ತು ತರಹದ ಭಕ್ತಿ ಇದೆಯಲ್ಲ, ಒಂದೊಂದು ಭಕ್ತಿಗೂ ಶ್ರವಣಾಖ್ಯ ಎಂಬ ಧರ್ಮ ಇದೆ. ಇವು ಧರ್ಮದಲ್ಲೂ ಹೇಳ್ತಾರೆ. ಇವುಗಳನ್ನೇ ತೆಗೆದುಕೊಂಡು ಭಾಗವತದ ಮೂವತ್ತು ಧರ್ಮಗಳನ್ನು ನಿರೂಪಣೆ ಮಾಡುವಾಗ ಇವು ಒಂದೊಂದು ವಿಧ ಭಕ್ತಿಗಳು ಸಹಿತ ಭಾಗವತದ ಧರ್ಮಗಳಾಗ್ತದೆ. ಹೀಗಾಗಿ ಶ್ರವಣ ಎಂಬುವುದು ನಿರಂತರವಾಗಿ ಭಗವಂತನ ಕಥಾಮೃತ ಶ್ರವಣ ಮಾಡಿ, ಎಷ್ಟು ಶ್ರವಣ ಮಾಡಿದರೂ ಕಡಿಮೆ. ಹಾಗೆ ಭಗವಂತನ ಕಥಾಮೃತವನ್ನು ಶ್ರವಣ ಮಾಡುವುದಿದೆಯಲ್ಲ, ಅದು ಒಂದು ವಿಶಿಷ್ಟವಾದ ಭಕ್ತಿ. ಕೀರ್ತನಂ ದೇವರ ನಾಮಸ್ಮರಣೆ, ಭಗವಂತನ ವಿಶೇಷವಾದ ಆ ಭಗವಂತನ ನಾಮಸ್ಮರಣೆಯನ್ನು ಕೀರ್ತನೆಯನ್ನು ವಿಶೇಷವಾಗಿ ಉಚ್ಚಾರಣೆ ಮಾಡಿ ಸ್ಮರಣೆಯನ್ನು ಭಗವಂತ ಮಾಡಿದ, ನಮಗೆ ಅನುಗ್ರಹ ಮಾಡಿದ್ದಾನಲ್ಲ, ಎಷ್ಟು ಅನುಗ್ರಹ ಮಾಡಿದ್ದಾನೆ. ಆ ಸ್ಮೃತಿ, ಆ ಜ್ಞಾನ, ನಾವು ದೇವರು ಮಾಡಿದ್ದನ್ನು ಸ್ಮರಿಸದೇ ಇದ್ದರೆ ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಸ್ಮರಣೆ ಮಾಡಿಕೊಳ್ಳಿ, ದೇವರು ಎಷ್ಟು ಭಾಗ್ಯ ಕೊಟ್ಟಿದ್ದಾನೆ ಇವತ್ತಿನ ದಿವಸ. ಜೀರ್ಣ ಮಾಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುಬಸನ. ಹೇಳ್ತಾರೆ ಒಂದಾನೊಂದು ಕಾಲದೊಳಗೆ ಹರುಕು ಬಟ್ಟೆ ಹಾಕಿಕೊಳ್ಳುವಂತಹ ಅಷ್ಟು ದಾರಿದ್ರ್ಯ. ಆದರೆ ಇವತ್ತು ನಾನಾ ತರಹದ ಈ ರೇಷ್ಮೆ ಬಟ್ಟೆಯನ್ನು ಉಡುವಂತಹ ಅನುಗ್ರಹ ಮಾಡ್ತೀಯ ಅಂದರೆ ಇದು ಎನ್ನ ಪುಣ್ಯಗಳಿಂದ
ಇಪಾರಿ ಉಂಟೇನು ನಿನ್ನದೇ ಸಕಲ ಸಂಪತ್ತು. ನಾವೇನು ಭಾಳ ಪುಣ್ಯ ಮಾಡಿವಿ ಅಂತ ಹಾರಾಡುವುದಿಲ್ಲ. ನಾವೇನು ಭಾಳ ಪುಣ್ಯ ಏನು ಮಾಡಿಲ್ಲ, ನಮ್ಮ ಪುಣ್ಯ ಭಾಳ ಕಡಿಮೆ, ಆದರೂ ಭಾಳ ಮಾಡಿವಿ ಭಾಳ ಮಾಡಿವಿ ಅಂತಿರ್ತೀವಿ. ಯಾರೋ ಒಬ್ಬರು ಪ್ರಾವಿಜನ್ ಸ್ಟೋರ್ಸಿಗೆ ಬಂದಿದ್ರು. ಆ ಸ್ಟೋರಿಗೆ ಬಂದಾಗ ಅವರು ಒಳ್ಳೆ ಎಣ್ಣೆ ಯಾವುದಿದೆ ಅಂತ ಕೇಳಿದರು. ಅವ್ರು ಯಾರೋ ಹೇಳಿದ ಫಾರ್ಚ್ಯೂನ್ ಅಂತ ಇದೆ ರೀ, 120 ರೂಪಾಯಿ, 120 ನೂರ ನಲವತ್ತೋ ಹೇಳಿದ. ಹಾಗಾದ್ರೆ ಅದೊಂದು 2 ಕೆಜಿ ಕೊಡಿ ಅಂದ. ಕಡಿಮೆ ಬೆಲೆ ಎಣ್ಣೆ ಯಾವುದಂದ್ರು ಪಾಮ್ ಅಂತ ಇದೆ 40 ರೂಪಾಯಿ, ಹಾಗಾದ್ರೆ ಅದು ಒಂದು 2 ಕೆಜಿ ಕೊಡಿ ಅಂದ. ನಾನಂದೆ ಈ ಪಾಮ್ ತೊಗೊಂಬಿಟ್ಟು ಗಂಟ್ಲ ಕೆಡಿಸೋತೀರಿ, ದುಡ್ಡಿಗೆ ಶಾಣೆ ಥರ ಮಾಡಬಾರ್ದು, 140 ರೂಪಾಯಿ ಕೊಟ್ಟು ಅದನ್ನೇ ತೊಗೊಳ್ಳಿ ಅಂದ. ಆಚಾರ್ಯ ನೀವು ತಪ್ಪು ತಿಳ್ಕೊಂಡಿರಿ ಅಂದ. ಈ ಪಾಮ್ ಎಣ್ಣೆ ಇದೆಯಲ್ಲ, ಇದು ದೇವ್ರ ಮುಂದೆ ದೀಪ ಹಚ್ಚೋಕ್ಕೆ. ಈ ಎಣ್ಣೆ ಇದೆಯಲ್ಲ, ಅದಕ್ಕಾಗಲ್ಲ ಸುಖವ ಬೇಡುವರ ರಂಗ ಬೇಡರೋ ಕಷ್ಟವ, ದೇವರ ಬ್ರಾಹ್ಮಣರಿಗೆ ಕಮ್ಮಟ ತುಪ್ಪವು, ಆದರೆ ಬೀಗರ ಉಪಚಾರಕ್ಕೆ ಅತ್ಯಂತ ಸುಗಂಧ ತುಪ್ಪ ಬಳಸ್ತೇವೆ, ದೇವರು ಬ್ರಾಹ್ಮಣರಿಗೆ ಕಮ್ಮಟ ತುಪ್ಪ, ಇದು ನಮ್ಮ ಪುಣ್ಯ ಇದು. ಅದಕ್ಕಾಗಿ ದೇವರು ಎಲ್ಲ BP ಶುಗರ್ ವಾತೋ ಪಿತ್ತು ಕೆಮ್ಮು ಎಲ್ಲ ಕೊಟ್ಬಿಟ್ಟಾನೆ. ನೀವೇನೇನು ಮಾಡಿರಿ ಇಲ್ಲೇ ಭೋಗಿಸ್ರಿ. ಅದಕ್ಕಾಗಿ ಅಂದರೆ ಪಾಪ ಎಲ್ಲ ಇದ್ದವರೆಲ್ಲ ಹಂಗೆ ಮಾಡಿರ್ತಾರಂತ ಅರ್ಥ ಅಲ್ಲ. ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾವು ಎನ್ನ ಪುಣ್ಯಗಳಿಂದ ಈ ಪರಿ ಉಂಟು, ಏನು ನಾವು ಪುಣ್ಯ ಮಾಡಿತ್ತು, ಆದರೆ ಭಗವಂತ ಮಾಡಿದ ಸ್ಮರಣೆ ಇದೆಯಲ್ಲ ಅವರ ಮಾಡಿದ್ರ, ಅದಕ್ಕಾಗಿ ಹೇಳಿದ್ರು ಭಾಗವತ ಸ್ಮೃತಿಪೂರ್ವಕಂ. ಹೀಗೆ ನವವಿಧ ಭಕ್ತಿಗಳ ಮಹಿಮೆಯನ್ನು ಸಾಕ್ಷಾತ್ ಪ್ರಹ್ಲಾದರಾಜರು ವರ್ಣಿಸ್ತಾ ಎಷ್ಟು ಅದ್ಭುತವಾದ ವಿಷಯಗಳನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ಒಂದೊಂದು ಮಾತುಗಳು ಒಂದೊಂದು ಅದ್ಭುತವಾದ ಮಾತು. ಒಂದೇ ಶ್ಲೋಕವನ್ನು ಇಡೀ ಒಂದು ತಿಂಗಳ ಸಹಿತವಾಗಿ ಹೇಳಬಹುದು, ಅಷ್ಟು ಅದ್ಭುತವಾದ ಗಹನ ಗಂಭೀರವಾಗಿರತಕ್ಕಂತಹ ವಿಚಾರವನ್ನು ಸಾಕ್ಷಾತ್ ಪ್ರಹ್ಲಾದರಾಜರು ಹೇಳ್ತಾರೆ. ಕೌಮಾರೆ ಆಚಾರ್ಯ ಅದಕ್ಕೆ ಎಲ್ಲ ಹುಡುಗರೆಲ್ಲ ಬಂದು ಆಟಕ್ಕೆ ಕರೀತಾರೆ. ಆವಾಗ ಹೇಳ್ತಾರೆ ಯಾಕೆ ಜೀವನವನ್ನು ವ್ಯರ್ಥವಾಗಿ ಕೌಮಾರೆ ಆಚರೇತ್ ಪ್ರಾಜ್ಞ. ಕೌಮಾರ ಅವಸ್ಥೆ ಇದೆ, ಸುಮ್ಮನೆ ಆಟ ಆಡು, ಅವನ ಬಡಿ ಇವನ ಬಡಿ ಅಂತ ಹೇಳಿ ಜೀವನವನ್ನು ವ್ಯರ್ಥವಾಗಿ ಹರಣ ಮಾಡಬೇಡ್ರು. ಇರೋದೇ ಮನುಷ್ಯನಿಗೆ ಇರೋದು 120 ವರ್ಷ, 120 ವರ್ಷನೂ ಬದುಕೋದಿಲ್ಲ ಈಗ, 100 ವರ್ಷನೋ 80 ವರ್ಷನೋ 70 ವರ್ಷನೋ 60 ವರ್ಷನೋ 50 ವರ್ಷನೋ ಗೊತ್ತಿಲ್ಲ. ಇರುವ ಜೀವನವನ್ನಾದರೂ ಸಾಧನ ಮಾಡಿಕೊಳ್ಬೇಕಲ್ವ, ಅದಕ್ಕಾಗಿ ವಿಶೇಷವಾಗಿ ಸಾಧನ ಮಾಡಿ ಅಂತ ಹೆಜ್ಜೆ ಹೆಜ್ಜೆಗೂ ಎಲ್ಲರನ್ನೂ ಸಹಿತ ಎಚ್ಚರಿಸಿರತಕ್ಕಂತಹ ಮಹಾನದ ಅವರು ಸಾಕ್ಷಾತ್ ಪ್ರಹ್ಲಾದರಾಜರು. ಆ ರೀತಿಯಾಗಿ ಉಪದೇಶ ಮಾಡಿ ಒಂದು ಮಾತು ಹೇಳ್ತಾರೆ, ಜೀವನದಲ್ಲಿ ನಮಗೆ ವೈರಾಗ್ಯ ಅದು ಬಹಳ ಪ್ರಧಾನವಾದದ್ದು. ನಾವು ದೇವರಿಗೆ ಮನಸ್ಸು ಕೊಡ್ತೀವ ಸಾಧ್ಯ ಇಲ್ಲ, ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅಂತ ಪ್ರಹ್ಲಾದರಾಜರು ಕೇಳ್ತಾರೆ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ ಮಂತ್ರಾನ್ ಸುಹೃತ್ ಸ್ನೇಹ ಸಿತ ಶಿಶೂಣಾಂ ಕಲ್ಪಾಕ್ಷರಾಣಾಂ ಅನುರಕ್ತ ಚಿತ್ತ. ಏನು ಅಂದರೆ ಮನುಷ್ಯನಿಗೆ ಜ್ಞಾನ ಬರಬೇಕು ಅಂದರೆ ಒಂದು 7-8 ವರ್ಷ ಬೇಕು. ಸರಿ, ಏನೋಪ್ಪ ಈಗಿನ ಪ್ರಕಾರ ಅಂದರೆ 16 ವರ್ಷ ಅಂತ ತಿಳ್ಕೊಳ್ಳಿ. ಈಗ 16 ವರ್ಷ ಆದರೂ ಜ್ಞಾನ ಬರುವುದಿಲ್ಲ ಹಣೆ ಬಾರಕ್ಕೆ. ಹಾಗಾದರೆ ಬಂದ ಮೇಲೆ ಹಾಗಾದರೆ ಏನಪ್ಪ, ಜೀವನದಲ್ಲಿ ಅಧ್ಯಯನಕ್ಕಾಗಿ ಮನುಷ್ಯ ತೊಡಗಿಬಿಡ್ತಾನೆ. ಅಧ್ಯಯನ ಆಯಿತಾ, ನನ್ನ ಅಧ್ಯಯನ ಪರಿಪೂರ್ಣ ಆಯಿತು, ಮುಂದೆ ಮದುವೆ ಮಾಡ್ಕೋಬೇಕು ಅಂತ ಆಸಕ್ತಿ, ನನಗೆ ಹಣ ಬೇಕು ಸಂಪತ್ತು ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಆಯಿತು, ನನಗೆ ಹಣ ಬಂತು, ಕೆಲಸ ಸಿಕ್ತು, ಕೆಲಸ ಸಿಕ್ಕಮೇಲೆ ಮುಂದೆ ಕೆಲಸ ಏನು, ಮದುವೆ ಮಾಡ್ಕೋಬೇಕು ಅಂತ ಆ ಮದುವೆ ಮಾಡ್ಕೊಳ್ಳೋದು ಕೊಂಡಾಡ್ತಾನೆ. ಕೊನೆಗೆ ಮದುವೆ ಆಯಿತು, ಇದು ಹೆಣ್ಣುಮಕ್ಳಿಗೂ ಆಯಿತು ಗಂಡಸರಿಗೂ ಆಯಿತು ಎರಡೂ ತಿಳ್ಕೊಂಬಿಡಿ, ಮದುವೆ ಆಯಿತು. ಮದುವೆ ಆದ ಮೇಲೇನಾಯಿತು, ಅದಕ್ಕಾಗಿ ಹೇಳ ಕಲಾಕ್ಷರಾಣಂ ಅನುರಕ್ತ ಚಿತ್ತ. ಮುಂದೆ ಮಕ್ಕಳು ಹುಡ್ತಾವೆ, ಅವುಗಳ ಪಾಲನೆ ಮಾಡೋದು ಪೋಷಣೆ ಮಾಡೋದು ನೋಡ್ರಿ, ನಮ್ಮ ಮಗು ಎಷ್ಟು ಚೆಂದ ಮಾತಾಡ್ತದ್ರಿ. ಕಲಾಕ್ಷರ ಅಂದರೆ ಮುಗ್ಧವಾಗಿರ್ತಕ್ಕಂತಹ ಮಾತು. ನಮ್ಮ ಮಗು ಮಮ್ಮಿ ಅಂತೀರಿ ಅಂತ ಭಾಳ ಸಂತೋಷದಿಂದ ಹೇಳ್ತಿರ್ತಾರೆ. ಮಮ್ಮಿ ಅಂತ ಅನಿಸ್ಕೋಬಾರ್ದು, ಅಮ್ಮ ಅಂತ ಅನಿಸ್ಕೋರಿ. ಅವ್ವ ಬೇಕಾದಷ್ಟು ಶಬ್ದಗಳಿದೆ ಕನ್ನಡದವ್ರು ಹೇಳ್ತಾರೆ, ಅವ್ವ ಅಂಬುವ ಶಬ್ದ ಭಾಳ ಪ್ರಧಾನವಾದದ್ದು ಅಂತ. ಯಾವುದು ಮೊದಲನೇ ಕೃತಿ ಕವಿರಾಜ ವರ್ಗ, ನಮಗೆ ಅಲ್ಲೇ ಆ ಶಬ್ದ ಸಿಕ್ಕಿದೆ, ಹೀಗಾಗಿ ಆ ಶಬ್ದದಿಂದ ನಮ್ಮನ್ನು ಕರಿಬೇಕು ಅಂತ ಅವ್ರು ಹೇಳ್ಕೊಳ್ತಾರೆ. ಅಂಬಾ ಅಂಬುವ ಸಂಸ್ಕೃತ ಶಬ್ದ, ಒಂದು ಪಶು ತನ್ನ ತಾಯಿಯನ್ನು ಅಂಬಾ ಅಂತ ಕರೆಯುವಾಗ, ಭಾಷೆ ಗೊತ್ತಿಲ್ಲದ ಒಂದು ಪಶು ಗೋ ಅದು ತಾಯಿಯನ್ನು ಅಂಬಾ ಅಂತ ಕರೀತದೆ. ಆದರೆ ನಮಗೆ ಎಲ್ಲವೂ ಗೊತ್ತಿದ್ದು ನಾವು ತಾಯಿಯನ್ನು ಮಮ್ಮಿ ಅಂತ ಕರೆಸಿ ಪಿರಾಮಿಡ್ ಒಳಗೆ ಸೇರಿಸಿಬಿಡ್ತೀವಿ ಹಣೆ ಬಾರ. ಆದರೆ ಶುದ್ಧವಾದ ಶಬ್ದವನ್ನು ಕರಿಬೇಕಲ್ವ. ಆದರೆ ಇದನ್ನೆಲ್ಲ ತಿಳಿಸಿಕೊಡೋರು ಯಾರು? ನಮ್ಮ ಶಾಸ್ತ್ರ ಹೇಳ್ತದೆ ಕಲಾಕ್ಷರಾಣಂ, ಆ ಮಕ್ಕಳ ಮಾತನ್ನು ಕೇಳಿ ಆನಂದ ಪಡ್ತೇವೆ, ಮುಗ್ಧವಾದ ಶಬ್ದಗಳು. ಅದಕ್ಕಾಗಿ ಕೃಷ್ಣನ ಬಗ್ಗೆ ಹೇಳುವಾಗ ಅಮ್ಮಿಯ ಬೇಡೇನು ಅಣ್ಣನ ಹೊಡಿಗೇನು ಗುಮ್ಮನ ಕರೆಯದಿರೇ, ಅಮ್ಮ ಗುಮ್ಮನ ಕರೆಯದಿರೇ. ಆ ಸಣ್ಣ ಮಕ್ಕಳು ಮಾತಾಡ್ತಾರಲ್ಲ ಆ ಕಲಾಕ್ಷರದ ಮಾತುಗಳಿದೆಯಲ್ಲ, ಬಾಲಕನ ಕಲಭಾಷೆಯನ್ನು ಜನನಿತ ಕೇಳಿ ಸುಖ ಪಡುವಂತೆ ಸಾಕ್ಷಾತ್ ಜಗನ್ನಾಥ ಜಗನ್ನಾಥದಾಸರು ಹೇಳ್ತಾರಲ್ಲ,
ಆ ಕಲಭಾಷೆ ಒಳಗೆ ಮಕ್ಕಳ ಜೊತೆ ಆಟ ಆಡ್ತಾ ಇಡೀ ತನ್ನ ಅರ್ಧ ಜೀವನ ಕಳೆದ. ಆಮೇಲೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು, ಅದಕ್ಕಾಗಿ ಏನು ಮಾಡಿದ, ಪಶುಭೃತ್ಯ ಎಲ್ಲನೂ ತೊಗೊಂಬಂದು ಹಾಕೋದು ಜೀವನದೊಳಗೆ, ಸಂಸಾರದೊಳಗೆ. ಪುತ್ರಾನ್ ಸ್ಮರಸ್ತಾಮ್ ದುಹಿತ ಹೃದಯ ಭಾತೃನ್ನ ಸರ್ವಾಹ ಪಿತರೌ ಚ ತೀನೌ ವೃತ್ತಿಶ್ಚ ಕುಲ್ಯಾ ಪಶುಭೃತ್ಯ ವರ್ಗಾನ್. ತನ್ನ ಮನೆಯೊಳಗೆ ಸಾಕಿದ ಪಶು ಇದು ನೋಡ್ರಿ, ನಾನು ಸಾಕಿದ ನಾಯಿ, ನಾ ಸಾಕಿದ ನಾಯಿ. ಉಪನ್ಯಾಸಕ್ಕೆ ಬರಲಿಕ್ಕೆ ಯಾರೋ ಒಬ್ಬರು ಹೇಳಿದ್ರು ನನಗೆ, ಇಲ್ಲ ಆಚಾರ್ಯ ಅವರೂ ಬರ್ತಾರೆ, ಏನಾದ್ರು ನಮ್ಮನ್ನು ಉಪನ್ಯಾಸಕ್ಕೆ ಒಳಗೆ ಕಳಿಸಿ, ಅವರು ಆಮೇಲೆ ಆ ಕಡೆ ಬೇರೆ ಕಡೆ ವಾಕಿಂಗ್ ಹೋಗಿಬಿಡ್ತಾರೆ, ಅವ್ರಿಗ್ಯಾಕೆ ಒಳಗೆ ಬರಬೇಕು ಅಂತ ಅನಿಸೋದಿಲ್ಲ. ಅನಾದಿವಾಸನ ಅವಸಿತ ಟೀಕಾಕೃತ್ಪಾದರು ಹೇಳ್ತಾರೆ, ಅನಾದಿವಾಸನ ಅವಸಿತ ಅಂತಃಕರಣ ಸಹಸ ಧರ್ಮ ಮಾರ್ಗೇ ಪ್ರೇರೆಯಂತು ಶಕ್ಯಂತೆ. ಅನಾದಿ ಕಾಲದಿಂದಲೂ ಆ ಜೀವರ ಯೋಗ್ಯತೆಯೇ ಅಷ್ಟು. ನಮಗೆ ಬೇಕಾದಷ್ಟಕ್ಕೆ ಸಮಯ ಇದೆ. ಬೆಳಗ್ಗೆ ಎದ್ದು ನಾಯಿ ತೊಗೊಂಡು ಓಡಾಡೇ ಓಡಾಡ್ತಾರೆ, ನಾಯಿ ತೊಗೊಂಡು ಓಡಾಡಬಾರದು ಅಂತಲ್ಲ, ಭೂತದಯ ಮಾಡ್ಕೊಳ್ಳಿ ಬೇಡ ಅಂತಲ್ಲ. ಆದರೆ ಯಾವುದು ಅದಕ್ಕಾಗಿ ಹೇಳಿದಲ್ಲ, ವಿಶೇಷವಾಗಿ ಭಗವಂತನಿಗೆ ಅಭಿಷೇಕ ಮಾಡಿ, ಸಾಕಲ್ಯದಿಂದ ಸಾಲಿಗ್ರಾಮದ ಅಭಿಷೇಕ ಆಕಳಾಲಲಿ ಮಾಡದೆ, ಅವಾಗ ವಿಶೇಷವಾಗಿ ಅಭಿಷೇಕ ಮಾಡಿ ಶಾಲಿಗ್ರಾಮದ ಸ್ಪರ್ಶ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಬಿಟ್ಟು ಏನ ನಾಯಿಗೆ ಹಾಕಿ ಸೋಪ್ ಹಾಕಿ ತೊಳೆದದ್ದೇ ತೊಳೆದು, ಏನಾದರೂ ಬೇರೆ ಭಕ್ತಿ, ಏನಾದರೂ ಬಗ್ಗೆ ಶ್ರದ್ಧೆ. ನಾನು ಒಂದು ಎಲ್ಲೋ ಒಂದು ಕಡೆ ಉಪನ್ಯಾಸಕ್ಕೆ ಹೋಗ್ತಿರ್ತೀನಿ, ಹೋಗುವಾಗ ಅಲ್ಲಿ ಒಂದು ಏನು ಅಂದರೆ ಒಂದು ನಾಯಿ ಹಾಸ್ಪಿಟಲ್ ಇದೆ, ಅದ್ರ ಮುಂದೆ ಆಯ್ದು ಹೋಗಬೇಕು. ಎಂತಿಂತಹ ನಾಯಿಗಳು ಗೊತ್ತಾ ಅಲ್ಲಿ, ಒಂದು ಪಚ್ಚ ಮೋತಿದು, ಉದ್ದು ಮೋತಿದು. ನಮ್ಮೂರು ಮುಧೋಳ ಅದು ನಾಯಿಗೆ ಪ್ರಸಿದ್ಧ, ಅದು ನಮ್ಮೂರು ನಾಯಿ, ಅದು ಬೇರೆ ವಿಚಿತ್ರವಾದ ಪ್ರಾಣಿ ಇದೆ. ನಾನು ಯಾಕಿದ್ರೆ ಹೇಳಿದೆ ಅಂದರೆ, ಒಬ್ಬರು ಬೆಳಗಾವಿಗೆ ಹೋಗಿದಾಗ ಅವ್ರ ಮನೆ ತೋರಿಸಿದ್ರು, ಭಾಳ ವಿಚಿತ್ರ ಅನಿಸ್ತು, ಭಾಳ ದೊಡ್ಡ ವಂಶಸ್ಥರವರು. ಅವ್ರ ಮಗ ತುಂಬ ಗಳಿಸಿದ್ದಾನೆ, ಸುಮಾರು ಒಂದು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದಾರೆ. ಏನು ಅಂದರೆ ಎಲ್ಲ ತೋರಿಸಿದ ಮೇಲೆ ನನಗೆ ಹೇಳಿದೆ, ಹಾಗೆ ದೇವರ ಮನೆ ಎಲ್ಲಿದೆ ಅಂತ ಕೇಳಿದೆ. ಎಂತಿಂತಹ ರೂಮ್ಗಳು ಗೊತ್ತಾ, ಅವ್ರ ಮನೆ ಗೇಟ್ ತೆಗಿಬೇಕಾದ್ರೆ ರಿಮೋಟ್ ಮೇಲೆ ಗೇಟ್ ತೆಗೀತದೆ, ಅಂತಹ ಮನೆ ಅದು. ನಾನಂದೆ, ಇಷ್ಟೆಲ್ಲ ಕಟ್ಟಿಸಿದ್ರಲ್ಲ, ದೇವ್ರ ಮನೆಯಲ್ಲಿ ತೋರಿಸಲಿಲ್ಲ ನನಗೆ ಅಂದೆ. ಆಚಾರ ಅಲ್ಲೇ ನೋಡಲಿಲ್ಲ, ನಾನು ಅಡುಗೆ ಮನೆಯಲ್ಲಿ ಇತ್ತಲ್ಲ ಅಂತ. ಇಷ್ಟು ದೊಡ್ಡ ಮನೆ ಕಟ್ಟಿ 100x100 ಮನೆ ಅದು, ಇಷ್ಟು ಮನೆ ಕಟ್ಟಿ ದೇವ್ರಿಗೆ ಕೊಟ್ಟು ದೇಶದ ಒಂದು ಫ್ಲೈಟ್ ಒಳಗೆ ಒಂದು 2x2 ಅಷ್ಟರೊಳಗೆ ಒಂದು ಮಾಡ ಮಾಡಿಸ್ಯಾನ ಮಾರಾಯ, ದೇವ್ರ ಪೆಟ್ಟಿಗೆ ಇಡ್ಲಿಕ್ಕೆ. ನಾವು ದೇವರಿಗೆ ಕೊಟ್ಟ ಸ್ಥಳ ಎಷ್ಟು, 2 ಫೂಟು ಹಿಂಗೆ 2 ಫೂಟು. ನಾನು ಅವನಿಗೆ ಅಂದೆ, ಇಷ್ಟು ಕೊಟ್ಟವನೇ ಭಗವಂತ, ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಮೇಲೊಂದು ದೊಡ್ಡ ಹಾಲ್ ಮಾಡಿಸಿದ್ರು, ಭಾಳ ದೊಡ್ಡ ಹಾಲ್ ಇತ್ತು. ನಾನಂದೆ, ಇದೇನು ಉಪನ್ಯಾಸಕ್ಕೆ, ನಾವೆಲ್ಲ ಹಾಗೆ ಇಲ್ಲ, ಬ್ರಾಹ್ಮಣರ ಲೆಕ್ಕ ಹಾಕೋದು, ಎಷ್ಟು ಎಲೆ ಹಾಕ್ತಾರೆ, ಎಷ್ಟು ಮಂದಿ ಊಟಕ್ಕೆ ಕೊಡ್ತಾರೆ, ಎಷ್ಟು ಮಂದಿ ಉಪನ್ಯಾಸಕ್ಕೆ ಕೊಡ್ತಾರೆ, ನಮ್ದೆಲ್ಲ ಲೆಕ್ಕ ಹಾಗೆ ಅಪ್ಪ. ನಾವು ಹಾಗೆ ಕೇಳಿದೆ, ಎಷ್ಟು ಎಲ್ಲ ಉಪನ್ಯಾಸಕ್ಕೆ ಎಲ್ಲ ಬ್ರಾಹ್ಮಣರ ಭೋಜನಕ್ಕೆ ಹಿಂಗೆ ಮಾಡಿಸಿರೇನು ಅಂತ ನಾನು ಹಿಂಗೆ ಕೇಳಿದೆ. ಆಚಾರ್ಯ ನೀವು ತಪ್ಪು ತಿಳ್ಕೊಂಡಿರೋದು, ಅವು ಏನಿಲ್ಲ, ನಮ್ಮ ಮನೆಯೊಳಗೆ ಒಂದು ಪಚ್ಚ ಮೋತಿ ನಾಯಿ ಇದೆ, ಸಣ್ಣ ಸಣ್ಣದು, ಯಾವುದಕ್ಕೂ ಅದಕ್ಕೆ ಏನೋ ಡಾಬ್ರಿ ಏನೋ ಅಂತಾರೆ ಅದಕ್ಕೆ ನಾಯಿಗೆ, ಅದು ಹೊರಗಿನ ಗಾಳಿ ಬಿಡಿದ್ರೆ ಸಮಸ್ಯೆ ಆಗ್ತಂತ, ಅದಕ್ಕೆ ಅದಕ್ಕೆ ವಾಕಿಂಗ್ ಮಾಡಲಿಕ್ಕೆ ಇದನ್ನು ಕಟ್ಸಿನ್ರಿ ಅಂದ್ರೆ ಹಣೆ ಬಾರ ಅಂದೆ ನಾನು. ಅದಕ್ಕೆ ಅವನಿಗೆ ಹೋಗಿ ಬೈದೆ, ಇಲ್ಲೊಂದು ರೂಮ್ ಇದೆ, ಈ ರೂಮ್ ದೇವ್ರ ಮನೆ ಮಾಡು, ಪೂರ್ವಜರೆಲ್ಲ ಕೊಟ್ಟಿರ್ತಕ್ಕಂತಹ ಸಾಕಷ್ಟು ಪ್ರತಿಮೆಗಳಿದೆ ನಿಮ್ಮ ಮನೆಯೊಳಗೆ, ಬಂಗಾರದ ಮಂಟಪ ಇದೆ, ಇದನ್ನೆಲ್ಲ ಇಟ್ಟು ವಿಶೇಷವಾಗಿ ಪೂಜೆ ಆಗಬೇಕು ಅಂತ ಹೇಳಿದಾಗ, ಇಲ್ಲ ಆಚಾರ ಮಾಡ್ತೀರಿ ಅಂತ ಹೇಳಿದೆ. ನಾನು ಯಾಕಿದ್ರೆ ಮಾತು ಹೇಳಿದೆ, ಜೀವನದಲ್ಲಿ ಮನುಷ್ಯ ವ್ಯರ್ಥವಾಗಿ ಕಾಲಹರಣ ಮಾಡ್ತಾರೆ, ಯಾವುದನ್ನು ಮಾಡಬೇಕೋ ಅದನ್ನು ಮಾಡಲಿಲ್ಲ, ಯಾವುದನ್ನು ಮಾಡಬಾರದು ಅದನ್ನು ಎಲ್ಲವನ್ನೂ ಮಾಡ್ತಾರೆ. ಅದನ್ನೇ ಪ್ರಹ್ಲಾದ ರಾಜರು ಹೆಜ್ಜೆ ಹೆಜ್ಜೆಗೂ ನೋಡಿ, ಕಪಿಲನಾಮಕ ಪರಮಾತ್ಮ 3ನೇ ಸ್ಕಂದದಲ್ಲಿ ವೈರಾಗ್ಯದ ಮಾತುಗಳನ್ನು ಹೇಳಿದ ಮೇಲೆ ಆ ವೈರಾಗ್ಯದ ಮುಂದಿನ ವರದ ಮಾತುಗಳನ್ನು ಸಾಕ್ಷಾತ್ ಪ್ರಹ್ಲಾದರಾಜರು ಹೇಳ್ತಾರೆ. ಆ ವೈರಾಗ್ಯದ ಮಾತುಗಳನ್ನು ಗಟ್ಟಿ ಮಾಡಿ ನಮಗೆ ಆ ತರಹದ ವಿಶೇಷವಾದ ವೈರಾಗ್ಯ ಬರಬೇಕು ಅಂತಾದರೆ ಎಲ್ಲವನ್ನು ಬಿಡಬೇಕು ಅಂತ ಹೇಳಿ, ಕರ್ಮಾಣಿ ಲೋಭಾದ ವಿತೃಪ್ತ ಕಾಮಃ ಔಪಸ್ಥ್ಯ ಚೂಹಂ ಬಹುಮನ್ಯಮಾನಃ ಕಥಂ ವಿರಚ್ಚೇತ ದುರಂತ ಮೋಹಃ. ಇಂತಹ ದುರಂತವಾದ ಮೋಹವನ್ನು ಯಾವ ಕಾಲಕ್ಕೂ ಯಾವ ಸಂದರ್ಭದಲ್ಲೂ ಬಿಡಲಿಕ್ಕೆ ಸಾಧ್ಯ ಇಲ್ಲ. ವಿದ್ವಾನ ಪಿತ್ತಂ ಧನುಜಾಹ ಕುಟುಂಬಂ, ಎಂತಹ ಜ್ಞಾನಿಗಳಿಗೆ ಸಾಧ್ಯ ಇಲ್ಲ, ಹೇಗೆ ಬಿಡಲಿಕ್ಕೆ ಸಾಧ್ಯ ಇದೆ ಮೋಹ? ಬಹಳಷ್ಟು ಕುಟುಂಬ ಪೋಷಣೆಗಾಗಿ ಜೀವನ ವ್ಯರ್ಥ ಮಾಡ್ತಾನೆ, ಇಡೀ ಜೀವನವನ್ನು ಕಳೆದ. ವಾನಪ್ರಸ್ಥಾಶ್ರಮ ಜೀವನ ಬಂತು, ಧರ್ಮಾಚರಣೆ ಮಾಡ್ತೀನಿ ಅಂದರೆ ಕೈಯಿಂದ ಆಗಲ್ಲ, ನೋಡಬೇಕು ಅನ್ನೋ ಕಣ್ಣು ಕಾಣಿಸಲ್ಲ, ದೇವರ ಪೂಜೆ ಮಾಡ್ತೀನಿ ಅಂತ ಆವಾಗ ಬರ್ತದೆ, ಕೈಯೆಲ್ಲ ನಡುಕ್ತದೆ, ಸಾಲಿಗ್ರಾಮ ಎಲ್ಲ ಅಡುಗೆ ಮನೆ ತುಂಬೆಲ್ಲ ಬಿದ್ದಿರ್ತವೆ ಪಾಪ, ಯಾಕಂದ್ರೆ ಕೈ ನಡುಕ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ಕೂಡ್ಲಿಕ್ಕೆ ಬರೋದಿಲ್ಲ, ನಿಲ್ಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಪ್ರಹ್ಲಾದರಾಜರು ಹೇಳ್ತಾರೆ, ಇರುವ ವಯಸ್ಸು ಕೊಟ್ಟ ಯೌವನ, ಇದನ್ನೆಲ್ಲವನ್ನು ಸಹಿತ ಸಾರ್ಥಕಪಡಿಸಿಕೊಂಡು ಸಾಧನ ಮಾಡಬೇಕು ಅಂತ ಪ್ರಹ್ಲಾದರಾಜರು ಉಪದೇಶ ಮಾಡ್ತಾರೆ. ಆದರೆ ನೋಡಿ,
ಪ್ರಹ್ಲಾದರಾಜರನ್ನು ಸಂಹಾರ ಮಾಡಬೇಕು ಅಂತ ಹಿರಣ್ಯಕಶಿಪು ಎಷ್ಟು ಪ್ರಯತ್ನ ಪಟ್ಟ, ಯಾವ ಪ್ರಯತ್ನಗಳು ಸಹಿತ ಸಫಲವಾಗಲಿಲ್ಲ. ಯಾಕಂದರೆ ಪ್ರಹ್ಲಾದರಾಜರಿಗೆ ಅಖಂಡವಾದ ವಿಶ್ವಾಸ ಇತ್ತು, ರಕ್ಷತಿ ಇತ್ತೇವ ವಿಶ್ವಾಸ ತದಿಹೋಹಮಿತಿ ಸ್ಮೃತಿ, ದೇವ ರಕ್ಷಣೆ ಮಾಡ್ತಾನೆ ಅದರಲ್ಲಿ ಅಚಲವಾದ ನಂಬಿಕೆ ಇದೆ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಸಹಿತ ಭಗವಂತ ಅವಶ್ಯವಾಗಿ ರಕ್ಷಣೆ ಮಾಡಿದ್ದನು, ಅವಶ್ಯವಾಗಿ ರಕ್ಷಣೆ ಮಾಡಿದ. ಹೀಗಾಗಿ ಪ್ರಹ್ಲಾದರಾಜರಿಗೆ ಬಂದ ಕಷ್ಟ ನಮಗೇನು ಬಂದಿಲ್ಲ ನೋಡಿ, ವಿಷ ಕೊಡಿಸ್ತಾರೆ ಏನೂ ಆಗಲಿಲ್ಲ ಪ್ರಹ್ಲಾದರಾಜರಿಗೆ, ಬೆಟ್ಟದ ಮೇಲಿಂದ ಎಸೆದ ಏನೂ ಆಗಲಿಲ್ಲ, ಆನೆಯಿಂದ ತುಡಿಸ್ಲಿಕ್ಕೆ ಬಂದರೆ ಅದೇ ಆನೆ ನಮಸ್ಕಾರ ಮಾಡಿ ಓಡೋಯ್ತು. ಹೀಗಾಗಿ ಏನೂ ಮಾಡಲಿಕ್ಕಾಗಲಿಲ್ಲ, ಭಗವಂತನ ಒಂದು ಅನುಗ್ರಹ ಇದ್ದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಕ್ಷತೆ ಇತ್ತೇವ ವಿಶ್ವಾಸ, ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ವಿಶೇಷವಾಗಿ ನಮಗೆ ಗೊತ್ತಿರಬೇಕು ಅಂತ ಹೇಳಿ ಕೊನೆಯಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ. ಅವನಂಥ ದೇವರ ಮಹಿಮೆಗಳನ್ನು ಹೇಳುವಾಗ, ನ ಕೇವಲಂ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂಚ ಅಪರೇಶಾಂ, ಅವನು ಹೇಳ್ತಾನೆ ನೀ ಎಲ್ಲಿ ಹಿರಣ್ಯಕಶಿಪು, ಅಖಂಡವಾದ ಭಗವಂತ ಎಲ್ಲಿ, ನೀನೆಲ್ಲಿ, ನಿನ್ನಂತಹ ಅನೇಕ ರಾಜಮಹಾರಾಜರಲ್ಲ, ಸಾಕ್ಷಾತ್ ಎಂತಿಂತಹ ಬ್ರಹ್ಮದೇವರೇ ಅವನ ಸೇವೆ ಮಾಡುವಾಗ, ಮಹಾಲಕ್ಷ್ಮೀ ದೇವಿಯ ಭಗವಂತನ ಸೇವೆ ಮಾಡುವಾಗ ನೀನ್ಯಾವ ತಪ್ಪಲ ಅಂದ ಅವನು ಅವರಪ್ಪನಿಗೆ. ಹೀಗಾಗಿ ನಿನ್ನಂತಹ ಅನೇಕ ರಾಜಮಹಾರಾಜರು ಎಷ್ಟು ಎಂತಿಂತಹ ಅನೇಕ ರಾಜಮಹಾರಾಜರು ಭಗವಂತನ ಅಧೀನರಾಗಿದ್ದ, ಬ್ರಹ್ಮಾದಯೋ ಏನ ವಶಂ ಪ್ರಣೀತ, ಬ್ರಹ್ಮಾದಿ ದೇವತೆಗಳೇ ಸಾಕ್ಷಾತ್ ಭಗವಂತನ ವಶರಾಗಿರುವಾಗ, ಮಹಾಲಕ್ಷ್ಮೀ ದೇವಿಯ ಭಗವಂತನ ವಶರಾಗಿರುವಾಗ ನೀನ್ಯಾವನು, ಅದಕ್ಕಾಗಿ ಚರಾಚರ ವಸ್ತುಗಳು ಸಹಿತ ಭಗವಂತನ ವಶವಾಗಿದೆ. ಹೀಗಾಗಿ ನಿನ್ನಲ್ಲಿರುವ ಅಹಂಕಾರವನ್ನು ಬಿಟ್ಟು ಭಗವಂತನ ಪ್ರಾರ್ಥನೆ ಮಾಡಿಕೋ ಅಂತ ಹೇಳಿದಾಗ ಅವನಂತಾನೆ, ಬಹಳ ಕೋಪ ಬಂತು ಅವನಿಗೆ. ಕೋಪ ಬಂದು ತಕ್ಷಣದಲ್ಲಿ ಕೈಯೊಳಗೆ ಖಡ್ಗ ತಗೊಂಡು ನಿಲ್ತಾನೆ. ನಿಂತ್ಕೊಂಡು ಹಾಗಾದರೆ ಭಗವಂತ ಎಲ್ಲಿದ್ದಾನೆ ಹೇಳು ಅಂತ. ಆವಾಗ ಸೋಹಂ ವಿಕತ್ತಮಾನಸ್ಯ ಸಿರಕಾಯ ಧರಾಮಿತೆ ಗೋಪಾಯೇತ ಹರಿಸ್ವಾತ್ಯಃ ಯಸ್ತೇ ಶರಣಮಿಪ್ಸಿತಂ. ಆದರೆ ನಿನ್ನ ಭರವಸೆ ಇದೆಯಲ್ಲ, ಹಾಗಾದ್ರೆ ನಿನಗೆ ಭರವಸೆ ಇದೆ, ಭಗವಂತ ಸರ್ವತ್ರ ವ್ಯಾಪ್ತ, ಸಕಲ ಪದಾರ್ಥಗಳಲ್ಲಿ, ಅರುಣೇನು ತೃಣಕಾಷ್ಠಗಳಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದಕ್ಕಾಗಿ ನೋಡಿ, ದೇವಸ್ಥಾನದಲ್ಲಿ ಬಂದಾಗ ಗಂಟೆ ಬಾರಿಸ್ತಾರೆ. ಯಾಕೆ ಬಾರಿಸೋದು ಗೊತ್ತೇ ಇಲ್ಲ ನಮಗೆ. ಎಲ್ಲ ಸಣ್ಣ ಮಕ್ಕಳಿಗೆ ಹೇರಿತೀವಲ್ಲ, ಎಲ್ಲ ಮನೆಗೊಂದು ಕಾಲಿಂಗ್ ಬೆಲ್ಲು ಅಂತ ಇರ್ತದೆ. ಹಾಗೆ ನಮಗೂ ದೇವಸ್ಥಾನದೊಳಗೆ ಹೋದ್ಮೇಲೆ ಗಂಟೆ ಬಾರಿಸೋದು ಕಾಲಿಂಗ್ ಬೆಲ್ ಅಂತ ಕೆಲವರು ಇನ್ನೂ ಸಣ್ಣ ಮಕ್ಕಳಿಗೆ ಹೇರ್ತಾರೆ. ಇಲ್ಲ, ದೇವರು ಮಲ್ಕೊಂಡಿರ್ತಾನೆ, ನಾವು ಗಂಟೆ ಬಾರಿಸಿದ ತಕ್ಷಣ ದೇವರು ಎದ್ದು ಬಿಡ್ತಾನೆ, ಹಾಗೆಲ್ಲ ಹೇಳಿರ್ತಾರೆ ಪಾಪ. ಹಾಗಂತೆ ತಿಳ್ಕೊಂಬಿಟ್ಟಿರ್ತೇವೆ ನಾವು. ನೋಡಿ, ಘಂಟಾನಾದದಿಂದ ಬರತಕ್ಕಂತಹ ಓಂಕಾರ ಇದೆಯಲ್ಲ, ಅದು ಭಗವಂತನ ಸರ್ವತ್ರ ವ್ಯಾಪ್ತತ್ವವನ್ನು, ಓಮ್ನಿ ಪ್ರೆಸೆಂಟ್ ಅಂತ ಕರೀತಾರೆ, ಸರ್ವತ್ರ ವ್ಯಾಪ್ತತ್ವವನ್ನು ತಿಳಿಸಿಕೊಡ್ತದೆ. ಹಾಗಾದ್ರೆ ನೀನು ನಂಬಿದ ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೋ, ಎಲ್ಲದರಲ್ಲಿ ಇದ್ದಾನೆ, ಆ ವಿಶ್ವಾಸ ನಂಬಿಕೆ ದೃಢವಾದ ವಿಶ್ವಾಸ ಇದೆ ಅಂತ ನೋಡಿ. ಪ್ರಹ್ಲಾದರಾಜರ ವಿಶ್ವಾಸ ಎಷ್ಟಿದೆ ನೋಡಿ, ಪ್ರಹ್ಲಾದರಾಜರಿಗಿರುವ ವಿಶ್ವಾಸ ನಮಗಿದೆಯಾ? ಇವತ್ತು ನಾವು ಗಾಯತ್ರಿ ಜಪ ಮಾಡ್ತೇವೆ, ನಮ್ಮ ಕೆಲಸ ಆಗ್ತದೇನ್ರಿ ಆಚಾರ್ಯರೇ? ಆಗೋಕ್ಕಿಂತ ಮುಂಚೆನೇ ಸಂಶಯ ನಮಗೆ. ಪೌಮಾನ ಹೋಮ ಮಾಡಿಸಿ ಅಂತ ಹೇಳಿರ್ತಾರೆ ಆಚಾರ್ಯ. ಹೌದು, ಪೌಮಾನ ಹೋಮ ಮಾಡಿದರೆ ಆಚಾರ ನಮ್ಮ ಸಮಸ್ಯೆ ಪರಿಹಾರ ಆಗ್ತದ? ಮಾಡಿಸೋಕ್ಕಿಂತ ಮುಂಚೆನೇ ಸಂಶಯ. ಆದರೆ ಹೇಗಿತ್ತು ಧರ್ಮದಲ್ಲಿ ಶ್ರದ್ಧೆ ನಂಬಿಕೆ ಹೇಗಿರಬೇಕು ಅಂತ ಪ್ರಹ್ಲಾದರಾಜರು ತೋರಿಸ್ತಾರೆ. ಎಂತಹ ಯಸ್ತೇ ಶರಣಮೀಪ್ಸಿತಂ, ಎಂತಹ ಮಾತು ಹೇಳ್ತಾರೆ ಪ್ರಹ್ಲಾದರಾಜರು. ಯಾವುದೇ ಸಂದರ್ಭದಲ್ಲಿ ಕೇಳು, ನನ್ನಲ್ಲಿರುವ ಈ ಏನು ನಂಬಿಕೆ ಇದೆ, ವಿಶ್ವಾಸ ಇದೆ, ಯಾವ ಕಾಲಕ್ಕೂ ವಿಚಿತ್ತಿ ಇಲ್ಲ. ಹೀಗಾಗಿ ಖಡ್ಗವನ್ನು ಎತ್ತಿಕೊಂಡಿದ್ದಾನೆ. ಖಡ್ಗಂ ಪ್ರಗುರ್ಯ ಉತ್ತಿತ ವರಾಸನಾತ್ ಸ್ತಂಭಂ ತಥಾ ಅತಿಬಲ ಸ್ವಮುಷ್ಠಿನ, ತನ್ನ ವಿಶೇಷವಾದ ಖಡ್ಗದಿಂದ, ಹಾಗಾದರೆ ಈ ಕಂಬದಲ್ಲಿ ಇದ್ದಾನ ಹೇಳ್ತಾನೆ, ಹಾಗಾದರೆ ಆ ಕಂಬವನ್ನು ವಿಶೇಷವಾಗಿ ಮುಷ್ಟಿಯಿಂದ ಜೋರಾಗಿ ಕುದಿದ್ದಾನೆ. ಆವಾಗ ನೋಡಿ, ಆ ಕಂಬದಿಂದ ಸಾಕ್ಷಾತ್ ನರಸಿಂಹದೇವರು ಪ್ರಾದುರ್ಭವಿಸ್ತಾ ಇದ್ದಾರೆ. ಸತ್ಯಂ ವಿಧಾತಂ ನಿಜಭೃತ್ಯಮಾಶಿತಂ ವ್ಯಾಪ್ತಿಂಚ ಭೂತೇಶ ಕಿಲೇಶುದಾತ್ಮನಃ ಅದೃಶ್ಯತಾ ಅದ್ಭುತ ರೂಪಮತ್ವಹಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತಂ ನಿಜಭೃತ್ಯಭಾಷಿತಂ. ನೋಡಿ, ಸಾಕ್ಷಾತ್ ವಿಧಾತ ಅಂದರೆ ಯಾರು? ಬ್ರಹ್ಮದೇವರು. ನೋಡಿ, ಇಬ್ಬರು ಅತ್ಯಂತ ವಿಶಿಷ್ಟ ಭೃತ್ಯರು, ಒಬ್ಬರು ಬ್ರಹ್ಮದೇವರು, ಇನ್ನೊಬ್ಬ ಸಾಕ್ಷಾತ್ ಪ್ರಹ್ಲಾದರಾಜ. ಈ ಇಬ್ಬರು ಮಹಾವಿಶಿಷ್ಟರಾಗಿರ್ತಕ್ಕಂಥವರು ಬ್ರಹ್ಮದೇವರು, ಅದರಲ್ಲಿ ಯಾವ ಸಂಶಯವಿಲ್ಲ. ಆ ಬ್ರಹ್ಮದೇವರ ಮಾತನ್ನೂ ಸತ್ಯ ಮಾಡಬೇಕಾಗಿದೆ.
ಯಾವ ಪ್ರಹ್ಲಾದರಾಜರು ನನ್ನ ಬಗ್ಗೆ ಇಷ್ಟು ವಿಶ್ವಾಸ ಇಟ್ಟಿದ್ದಾರೆ, ಭಗವಂತ ಸರ್ವತ್ರ ವ್ಯಾಪ್ತರಾಗಿದ್ದಾರೆ, ಅಕಸ್ಮಾತ್ ದೇವರು ಪ್ರಕಟನಾಗದೇ ಇದ್ದರೆ, ನರಸಿಂಹರೂಪಿಯಾಗಿ ಭಗವಂತ ಪ್ರಕಟನಾಗದೇ ಇದ್ದರೆ ನಾವೇನು ತಿಳ್ಕೊತಿದ್ವಿ ಹೇಳಿ ನೋಡೋಣ. ಏ ಮೊದಲೇ ಜನ ಬೈತಾರೆ ಈ ಪುರಾಣ ಈ ಶಾಸ್ತ್ರ ಈ ಏನೋ ಸುಮ್ಮನೆ ಏನೋ ಹೊಟ್ಟೆ ಬರೋದಕ್ಕೋಸ್ಕರ ಇವರೆಲ್ಲ ಮಾಡ್ಕೊಳ್ತಾವ್ರೆ ಅಂತ ಬಾಕೆಟ್ ಬೈತಾರೆ ನಮ್ಮನೆಯೆಲ್ಲ. ಯಾಕೆಂದರೆ ಏನಂದರೆ ಈ ಬೈಯೋರ ಹತ್ರ ನಾನು ಹೋಗಿದ್ದೀನಿ ತುಂಬ, ಅವ್ರು ಬೈದರೆ ಅವರಿಗೆ ಸರಿಯಾದ ಉತ್ತರನೂ ಕೊಟ್ಟು ಬಂದಿದ್ದೀನಿ. ಆದರೆ ಇದನ್ನೆಲ್ಲ ಜಡಪ್ರಜ್ಞೆ ಅಂತ ಕರೀತಾರೆ ಅವರೆಲ್ಲ, ಯಾರೋ ಎಡಪಂಥೀಯರು ಬುದ್ಧಿಜೀವಿಗಳು ಅಂತಾರಲ್ಲ, ಅವ್ರ ಬುದ್ಧಿನೇ ಇರೋದಿಲ್ಲ ಅದಕ್ಕೆ ಬುದ್ಧಿಜೀವಿ ಅನ್ನೋದು. ಅವ್ರ ದೃಷ್ಟಿಕೋನ ಹೇಗೆಂದರೆ ಈ ಪುರಾಣ ಉಪನ್ಯಾಸ ಇತಿಹಾಸ ಮಹಾಭಾರತ ಗ್ರಂಥಗಳೆಲ್ಲ ಜಡಪ್ರಜ್ಞೆ, ಅವ್ರದ್ದು ಮಾತ್ರ ಕ್ರಿಯಾಶೀಲ ಪ್ರಜ್ಞೆ ಅಂತ ಬರ್ಕೋತಾರೆ. ಅವ್ರು ಹದಿನೈದು ಬರ್ದಾರೆ, ಭಾಳ ಬರ್ದಾರೆ ಇಂಥ ವಿಷಯಕ್ಕೆ. ಅದಕ್ಕೆ ಸಾಕಷ್ಟು ಸಾಹಿತಿಗಳು ಅದಕ್ಕೆ ಪುಟಪ್ ಕೊಟ್ಟಿದ್ದಾರೆ. ಇರಲಿ, ನಮಗೆ ಆ ದೃಷ್ಟಿಕೋನ ಬೇಕಾಗಿಲ್ಲ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದ ಸತ್ಯಂ ವಿಧಾತಂ, ಇಡೀ ಭಗವಂತ ಬ್ರಹ್ಮದೇವರ ಮಾತನ್ನು ಸತ್ಯಮ, ಎಂತಹ ವರ ಕೊಟ್ಟಿದ್ರು ಬ್ರಹ್ಮದೇವರು, ಹಗಲು ಸಾಯಬಾರು ರಾತ್ರಿ ಸಾಯಬಾರು, ಯಾವ ಅಸ್ತ್ರ ಶಸ್ತ್ರಗಳಿಂದ ಸಾಯಬಾರು, ಯಾವ ಪ್ರಾಣಿಯಿಂದ ಸಾಯಬಾರು, ಮನುಷ್ಯರಿಂದ ಸಾಯಬಾರು. ನೋಡಿ, ಸಾಕ್ಷಾತ್ ಪರಮಾತ್ಮ ನ ಮೃಗಂ ನ ಮಾನುಷ್ಯಂ, ಮೃಗವೂ ಅಲ್ಲ ಮನುಷ್ಯನೂ ಅಲ್ಲ, ಮೃಗದ ಮುಖ ಸಾಕ್ಷಾತ್ ಸಿಂಹದ ಮುಖ ಮನುಷ್ಯನ ದೇಹ. ಅಷ್ಟು ಮಾತ್ರ ಅಲ್ಲ, ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದೇನಲ್ಲ ಭಗವಂತನ, ಸ್ವತಃ ಬ್ರಹ್ಮದೇವರೇ ಭಗವಂತನಿಂದ ಹುಟ್ಟಿದವರು. ಯಾವ ಅಸ್ತ್ರಗಳಿಂದ ನಾಶ ಮಾಡಲಿಲ್ಲ, ಶಸ್ತ್ರಗಳಿಂದ ನಾಶ ಮಾಡಲಿಲ್ಲ. ಪಾಂತ್ವಸ್ಮಾನ್ ಪುರಹೂತ ವೈರಿ ಬಲವನ್ ನಖಸ್ತುತಿ ಕೆಳತು, ನಖ ಆ ನಖಕ್ಕಿರುವ ಶಕ್ತಿ ಎಂಥದ್ದು. ಆ ನಖಗಳನ್ನೇ ವಿಶೇಷವಾಗಿ ಉಗರನ್ನ ಪಾಂತು ಅಸ್ಮಾನ್, ಅಂತಹ ನಖಗಳು ನಮ್ಮನ್ನು ಪಾಂತು ಅಂದರೆ ರಕ್ಷಿಸಲಿ ಅಂತ ಶ್ರೀಮದ್ ಆಚಾರ್ಯರು ನಖಸ್ತುತಿಯಲ್ಲಿ ಬಳಸ್ತಾರೆ. ಅಂತಹ ವಿಶೇಷವಾದ ಉಗುರಿನಿಂದ ಹಿರಣ್ಯಕಶಿಪುವನ್ನು ಸಾಕ್ಷಾತ್ ಯಾರು ನರಸಿಂಹದೇವರು ಸಂಹಾರ ಮಾಡ್ತಾರೆ. ಆದರೆ ಒಂದು ತಿಳ್ಕೊಬಿ, ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನ, ಇದು ಒಂದೇ ಶ್ಲೋಕಕ್ಕೆ ಸುಮಾರು ಹತ್ತಾರು ಅರ್ಥಗಳಿದೆ, ಹತ್ತು ದಶಾವತಾರಗಳ ಅರ್ಥಗಳನ್ನು ಹೇಳಬಹುದು. ಆ ತರಹದ ಅರ್ಥಗಳು ಸಹಿತ ಈ ಶ್ಲೋಕಕ್ಕೆ ಇದೆ. ಒಂದು ಕಡೆಗೆ ಬ್ರಹ್ಮದೇವರ ಮಾತನ್ನು ವರವನ್ನು ಸತ್ಯ ಮಾಡಿರತಕ್ಕಂಥದ್ದು, ಇನ್ನೊಂದು ಕಡೆಗೆ ಯಾವ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದರಾಜರು, ಅವನ ಮಾತನ್ನು ಸಹಿತ ಸತ್ಯ ಮಾಡತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿ ಸಾಕ್ಷಾತ್ ಭಗವಂತರಿಗೆ ಇತ್ತು. ಆ ತರಹ ಭಗವಂತ ಹೆಜ್ಜೆ ಹೆಜ್ಜೆಗೂ ಸಹಿತ ಅವತಾರ ಮಾಡಿ ಆ ಕಂಬದಿಂದ ಭಗವಂತ ಪ್ರಾದುರ್ಭವಿಸಿದ. ಸುಮ್ಮನೆ ಇದನ್ನು ಯಾರೋ ನಾಟಕ ಮಾಡ್ತಾ ಇದ್ರಂತೆ, ಹೇಗೆ ರೋಚಕವಾಗಿರ್ತದೆ ಅಂತ. ನಾಟಕ ಮಾಡೋವರೆಗೂ ಸ್ವಲ್ಪ ಜ್ಞಾನ ಇರಬೇಕು. ಮಾಡದೆ ಏನು ಅಂದರೆ ಜ್ಞಾನ ಇದ್ದಿದ್ದಿಲ್ಲ ಅಂದರೆ ದೊಡ್ಡ ಸಮಸ್ಯೆ. ಏನು ಅಂದರೆ ಅವನು ಪಾಪ ನಾಟಕ ಮಾಡುವ ಡೈರೆಕ್ಟರು, ಒಂದು ಕಂಬ ಇತ್ತಂತೆ, ಆ ಕಂಬದೊಳಗೆ ನರಸಿಂಹನ ಒಬ್ಬ ನರಸಿಂಹನ ಪಾತ್ರ ಹಾಕೊಂಡ, ಅವನು ಅಲ್ಲಿ ಸೆಟ್ ಮಾಡಿದ್ದಂತ. ಆದರೆ ಆ ನರಸಿಂಹನ ಪಾತ್ರ ಹಾಕೊಂಡವನಿಗೆ ಮತ್ತು ಈ ಹಿರಣ್ಯಕಶಿಪುವಿಗೆ ಏನೋ ಸ್ವಲ್ಪ ಗಲಾಟೆ ಆಗಿತ್ತು. ಇವರಿಬ್ಬರು ಏನೋ ಗಲಾಟೆ ಮಾಡ್ಕೊಂಡು ಏನೋ ಏನು ದುಡ್ಡಿನ ವ್ಯವಹಾರೋ ಏನೋ ಒಂದು ಸಮಸ್ಯೆ ಆಗಿ ಗಲಾಟೆ ಆಗಿತ್ತು. ಅದಕ್ಕೆ ಇವನಿಗೆ ಸಿಟ್ಟಿತ್ತು ಹಿರಣ್ಯಕಶಿಪುವಿಗೆ, ನೀನು ಆ ಕಂಬದಲ್ಲಿ ಬಾರಿ, ನಾ ಕಂಬು ಹೊಡೆಯೋದಿಲ್ಲ, ಬೇರೆ ಕಂಬಕ್ಕೆ ಹೊಡಿತೀನಿ, ಹೆಂಗೆ ಬರ್ತೀನಿ ನೋಡ್ತೀನಿ, ಸುಮ್ಮನೆ ಇಲ್ಲಿ ನೀನು ತಿಳಿಸೋಣ ಎಲ್ಲ ಜನದ ಮುಂದೆ ಆಗೋಣ. ಸರಿ, ಆವಾಗ ಏನು ಮಾಡಿದ, ಇವನು ಖಡ್ಗ ತಗೊಂಡ. ಆವಾಗ ಇವನು ಆ ಕಂಬದಲ್ಲಿ ಇದ್ದಾನೆ ಅಂತ ಇವನು ಗೊತ್ತು, ಆದರೆ ಇವನಿಗೆ ಆಟ ಆಡಿಸೋಣ ಅಂತ ಹೇಳಿ ಈ ಕಂಬು ಹೊಡಿಲಿಕ್ಕೆ ಹೋದ. ಪಕ್ಕದಲ್ಲಿ ಆ ಪ್ರಹ್ಲಾದ ರೂಪದ ಒಂದು ಹುಡುಗಿತ್ತಲ್ಲ, ಅವನು ಈ ಕಂಬಲ್ಲಿ ಈ ಕಂಬ ಅಂತ ಅವನು ಹೇಳ್ತಾರೆ. ಇವನು ಕೇಳ್ತಾರೆ, ಏ ಸುಮ್ಕುಡು ಇದೇ ಕಂಬ ಅಂತ ಇವನು, ಯಾಕೆ ಎಲ್ಲ ಕಡೆಗೆ ಇದ್ದಾನೆ ಅಂತ ಹೇಳಿದ್ರೆ ಸರ್ವತ್ರ ವ್ಯಾಪ್ತ ಅಂತ. ನಾ ಇದೇ ಕಂಬು ಕೊಡೋಣಪ್ಪ. ಆ ಡೈರೆಕ್ಟರ್ ಹೇಳಕ್ಕೆ ತಾನು ಅದಲ್ಲ, ಈ ಕಂಬದೊಳಗೆ ಸೆಟ್ ಮಾಡೀವಿ, ಅದು ಸಾಕ್ಷಾತ್ ಮೂಲ ನರಸಿಂಹರೂಪ ಅವತಾರ, ಎಲ್ಲಿ ಬೇಕಲ್ಲಿ ಪ್ರಕಟ ಆಗಬಹುದು, ಆದರೆ ನಾವು ನಾಟಕ ಮಾಡ್ಲಿಕ್ಕತ್ತೀವಿ, ಇದೇ ಕಂಬದಾಗಿದ್ದಾನೆ, ಇದೇ ಕಂಬು ಕೊಡಬೇಕು ಅಂತ ಅವನಂತಾನೆ. ಏ ನಾ ಇದೇ ಕಂಬಕ್ಕೆ ಬೇರೆ ಕಂಬಕ್ಕೆ ಹೊಡೆದು ಕಡೆಗೆ ಬೇರೆ ಕಂಬಕ್ಕೆ ಹೊಡೆದ. ಆದರೆ ಈ ಕಂಬದೊಳಗೆ ನರಸಿಂಹದೇವರು ಪ್ರಕಟ ಆದ. ಆದಾಗ ಇವನೇನು ಡೈಲಾಗ್ ಹೇಳಬೇಕು ಗೊತ್ತಾ, ಅವಾಗ ನಾನು ಹೊಡೆದ ಕಂಬದಿಂದ ನೀನು ಹೊರಗೆ ಬರಲಿಲ್ಲ ಅಂದ ಅವನು. ಅದಕ್ಕೆ ಇವನೇನಂದ, ನೀನು ಹೊಡೆದ ಕಂಬದಿಂದ ಬರಲಿಕ್ಕೆ ನಿನ್ನ ಮನೆ ಆಳವೇನಾ ಅಂತ ಇವನು ಕೇಳಿದ. ಅಂದರೆ ಅಲ್ಲಿಯೂ ಸಹಿತ ಈ ಆಶು ಕವಿತ್ವ ಅಂಬೋದಿದೆಯಲ್ಲ ನಾಟಕದಲ್ಲಿ, ನೀ ಹೇಳಿದ್ರಲ್ಲೇ ಬರಬೇಕು ಅಂತೇನಿದೆ, ನಾನು ಸರ್ವತ್ರ ವ್ಯಾಪ್ತ, ಎಲ್ಲ ಬೇಕಲ್ಲೂ ಬರಬೇಕು, ನೀ ಹೊಡೆದ ಕಂಬದಾಗೆ ಯಾಕೆ ಬರಬೇಕು, ನಾ ಈ ಕಂಬದೊಳಗೆ ಬರ್ತೇನೆ ಅವ. ಈ ನೋಡಿ, ಇದು ಏನಂದ್ರೆ ಸುಮ್ಮನೆ ಒಂದು ಸಾಹಿತ್ಯಕ್ಕೆ ಕೊನೆಯಲ್ಲಿ ನಿಮ್ಗೆ ರುಚಿ ಇರಲಿ ಅಂತ ಒಂದು ಹೇಳಿದೆ. ಈ ಥರ ಭಾಳ ದೊಡ್ಡದ ಈ ನಾಟಕ ಮಾಡುವಾಗಲೂ ಸಹಿತ ನಾಟಕದ ಪಾತ್ರಗಳು ಇರ್ತಾವಲ್ಲ ಭಾಳ ವಿಶೇಷ. ರಾಮಾವತಾರ ಒಬ್ಬ ಪಾರ್ಟ್ ಹಾಕಿದ್ನಂತೆ, ಬಾಣ ಬಿಡಲಿ ಪಾಪ ಅವನ ಕೈ ಸರಿ ಇದೆಯಲ್ಲ ಅಂತ ಹೀಗೆ ಬಾಣ ಬಿಡ್ತಿದ್ದಂತ. ಹೀಗೆ ಸಾಕಷ್ಟು ಈ ನಾಟಕದೊಳಗೆ ಈ ಥರ ಸಮಸ್ಯೆಗಳು ಬರ್ತೀವಿ. ನಾಟಕ ಆಡಿಸೋರ್ಬೇಕಾದ್ರೆ ಈ ನಮ್ಮಲ್ಲಿ ಈ ನಾಟಕೋತ್ಸವ ಸಮಾರಂಭಗಳನ್ನು ಮಾಡ್ತಿರ್ತೀವಿ, ಆವಾಗ ಆವಾಗ ನಾವು ಜಡ್ಜ್ ಆಗಿ ಹೋಗಿರ್ತೀವಿ, ಈ ಥರದ ಸಮಸ್ಯೆಗಳನ್ನು ಆವಾಗ ಗುರುತಿಸ್ತಿರ್ತೀವಿ.
ಹೀಗೆ ನಾನು ಯಾಕೆ ಹೇಳಿದೆ ಅಂದರೆ, ಸಾಕ್ಷಾತ್ ನರಸಿಂಹರೂಪಿಯಾದ ಪರಮಾತ್ಮ ಪ್ರಕಟನಾಗಿ ತೋರಿಸಿದ. ಪ್ರಕಟನಾಗಿ ಎಂತಹ ನರಸಿಂಹರೂಪಿಯಾದ ಪರಮಾತ್ಮನ ಅವತಾರ, ಅದ್ಭುತವಾಗಿರತಕ್ಕಂತಹ ರೂಪ. ಪ್ರಹ್ಲಾದರಾಜರು ಹೇಳ್ತಾರೆ, ಪ್ರಾರ್ಥನೆ ಮಾಡಿಕೊಂಡ್ರು ಪ್ರಹ್ಲಾದರಾಜರು, ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾರೆ. ಅನೇಕ ವ್ಯಾಖ್ಯಾನಕಾರರು ಬಹಳ ಸುಂದರವಾಗಿ ಹೇಳ್ತಾರೆ, ಯಾಕೆ ಆ ಹಿರಣ್ಯಕಶಿಪುವ ಹೃದಯವನ್ನು ಬಗೆದರು, ಆ ಎದೆಯನ್ನು ಸೀಳಿದರು, ಹೊಟ್ಟೆಯನ್ನು ಸೀಳಿದರು ಅಂದರೆ, ಇಂತಹ ಯೋಗ್ಯರಾದ ಮಹಾಜ್ಞಾನಿಗಳಾದ ಪ್ರಹ್ಲಾದರಾಜರಂತಹ ಜೀವ ಮತ್ತೆಷ್ಟಿದೆ ಅಂತ ನೋಡಿದರು ಅಂತ ಆ ದೃಷ್ಟಿಕೋನವನ್ನು ಹೇಳ್ತಾರೆ. ರಾತ್ರಿಯಲ್ಲ ಹಗಲಲ್ಲ ಸಾಯಂಕಾಲದ ಸಂದರ್ಭದೊಳಗೆ ವಿಶೇಷವಾಗಿ ನರಸಿಂಹದೇವರು ಪ್ರಕಟರಾಗಿ ಕುಳಿತುಕೊಂಡು ಆ ವಿಶಿಷ್ಟವಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾರೆ. ಸಂಹಾರ ಮಾಡಿದಾಗ ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡರು, ಬ್ರಹ್ಮದೇವರು, ರುದ್ರದೇವರು, ಅದಕ್ಕಾಗಿ ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿಕೊಳ್ತಾರೆ. ಆದರೂ ಸಹಿತ ಭಗವಂತ ಶಾಂತನಾಗಲಿಲ್ಲ. ಕೊನೆಯಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ, ಬ್ರಹ್ಮಾದಯ ಸುರಗಣ ಮುನಯೋತ ಸಿದ್ಧಾ ಸತ್ವೈಕತಾನ ಮತಯೋ ವಚಸಂ ಪ್ರವಾಹೈ. ಎಂತಹ ಮಾತುಗಳು ಹೇಳ್ತಾರೆ ಪ್ರಹ್ಲಾದರಾಜ್. ಬ್ರಹ್ಮಾದಿ ದೇವತೆಗಳೇ ಸ್ತೋತ್ರ ಮಾಡಿದ್ದಾರೆ, ನೀನು ಶಾಂತನಾಗಿಲ್ಲ, ಆದರೂ ಅವರು ನನಗೆ ಹೇಳ್ತಾರೆ ನೀನು ಸ್ತೋತ್ರ ಮಾಡು ಅಂತ. ಹಾಗಾದ್ರೆ ಬ್ರಹ್ಮಾದಿ ದೇವತೆಗಳೇ ಸ್ತೋತ್ರ ಮಾಡಿರುವಾಗ ಅವರಿಗೆ ಶಾಂತನಾಗದೇ ಇರುವ ನೀನು, ನಾನು ಸ್ತೋತ್ರ ಮಾಡಿದಾಗ ಅನುಗ್ರಹ ಮಾಡ್ತೀಯಾ ಅಂತ ಅಹಂಕಾರ ನನ್ನಲ್ಲಿ ಇಲ್ಲ ಅಂದ್ರೆ ಪ್ರಹ್ಲಾದರಾಜ್. ಬ್ರಹ್ಮಾದಿ ದೇವತೆಗಳು, ಮಹಾಲಕ್ಷ್ಮೀ ದೇವಿ ನಿರಂತರವಾಗಿ ಭಗವಂತನ ಸ್ತೋತ್ರ ಮಾಡ್ತಾನೇ ಇರ್ತಾರೆ, ಸದಾ ಮಾಡ್ತಾರೆ. ಆದರೂ ಸಹಿತ ನನ್ನಂತಹ ವ್ಯಕ್ತಿಗೆ ಸ್ತೋತ್ರ ಮಾಡಿಸಿ ಆ ಕೀರ್ತಿಯನ್ನು ನನಗೆ ಕೊಡುವುದಕ್ಕಾಗಿ ನನಗೆ ಅನುಗ್ರಹ ಮಾಡ್ತಾ ಇದೆಯೋ ಹೊರತಾಗಿ, ಇಷ್ಟು ದೇವತೆಗಳು, ಬ್ರಹ್ಮದೇವರು, ರುದ್ರದೇವರು, ಸಾಕ್ಷಾತ್ ಅನೇಕ ದೇವತೆಗಳು ಸ್ತೋತ್ರ ಮಾಡಿದರೂ ಅವರಿಂದ ನೀನು ಶಾಂತನಾಗಿಲ್ಲ, ಅನುಗ್ರಹ ಮಾಡಿಲ್ಲ, ನನಗೆ ಈಗ ಅನುಗ್ರಹ ಮಾಡ್ತೀರಿ ಅನ್ನುವ ಅಹಂಕಾರದ ಮಾತಲ್ಲ. ನೋಡಿ, ಏನೋ ಒಂದು ವಿಶೇಷವಾಗಿರ್ತಕ್ಕಂತಹ ಮದುವೆ ಸಮಾರಂಭಗಳಿದ್ದಾಗ ಮಂಗಳಸೂತ್ರ ಏನೋ ಆಭರಣಗಳೆಲ್ಲ ಇರ್ತದೆ, ಸ್ವಾಮಿಗಳ ಪೂಜೆಗೆ ಬಂದಿರ್ತಾರಲ್ಲ, ಆ ಪೂಜೆಗೆ ಬಂದಾಗ ನೀವು ಎಲ್ಲ ಅದನ್ನು ಕೊಡ್ತೀರಿ. ಯಾಕೆ ಕೊಡ್ತೀರಿ? ಸ್ವಾಮಿಗಳಿಗೆ ಕೊಡೋದಲ್ಲ, ಅಥವಾ ಏನೆಲ್ಲ ದೇವರಿಗೆ ಏರಿಸಿ ನಮಗೆ ಕೊಡಿ ಅಂತೀವಿ. ಸೊ ಅದನ್ನು ಗುರುಗಳು ದೇವರಿಗೆ ಏರಿಸ್ತಾರೆ, ಆಮೇಲೆ ಅದನ್ನು ನಿಮಗೆ ಅನುಗ್ರಹ ಮಾಡಿ ಕೊಡ್ತಾರೆ. ಹಾಗೆಯೇ ನಾವು ಏರಿಸಿ ತೆಗೆದುಕೊಳ್ಳುವಂತಹ ವಿಶೇಷವಾಗಿರತಕ್ಕಂತಹ ಸ್ತೋತ್ರಗಳಿದೆಯಲ್ಲ, ಪ್ರಹ್ಲಾದರಾಜರು ಹೇಳ್ತಾರೆ, ದೇವರಿಗೆ ನಿನಗೆ ಸಮರ್ಪಣೆ ಮಾಡಿ ಆ ಕೀರ್ತಿಯನ್ನು ಕೊಡುವಂತಹ, ಏರಿಸಿ ತೆಗೆದುಕೊಳ್ಳುವ ಪ್ರೀತಿ, ವಿಶೇಷವಾದ ಅನುಗ್ರಹ ಇದೆಯಲ್ಲ, ಅದು ಪ್ರಹ್ಲಾದರಾಜರು ಮಾಡುವಂತಹ ಸ್ತೋತ್ರ. ಆದರೆ ಆ ದೇವರ ಜೊತೆಗೆ ಸದಾ ಆಭರಣಗಳು ಇರ್ತದೆ, ಆ ದೇವರ ಜೊತೆಗೆ ಸದಾ ಆಭರಣ ಇರ್ತದಲ್ಲ, ಅದು ಬ್ರಹ್ಮದೇವರ ಮಾಡುವಂತಹ ಸ್ತೋತ್ರ. ಅದನ್ನು ದೇವರ ಜೊತೆಗೆ, ಭಗವಂತನ ಜೊತೆಗೆ ಅದನ್ನು ದೇವರನ್ನ ಭುಜಂಗಿಸುವಾಗ ನಾವು ನೋಡ್ತೇವೆ. ಹಾಗೆ ಬ್ರಹ್ಮದೇವರು ನಿರಂತರವಾಗಿ, ಮಹಾಲಕ್ಷ್ಮೀ ದೇವಿ ನಿರಂತರವಾಗಿ ಭಗವಂತನ ಸೇವೆಯನ್ನು ಅಖಂಡವಾಗಿ ಮಾಡ್ತಾಳೆ. ಹಾಗೆ ಪ್ರಹ್ಲಾದರಾಜರು ಇಷ್ಟೆಲ್ಲ ಹೇಳಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ತಾರೆ ಅಂತ ಸಪ್ತಮ ಸ್ಕಂದದ ಭಾಗವತದ ಸಾರಾಂಶವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ. ನರಸಿಂಹ ಜಯಂತಿ, ಸಾಕ್ಷಾತ್ ವೇದವ್ಯಾಸ ದೇವರ ವೇದವ್ಯಾಸ ಜಯಂತಿ, ಇಷ್ಟೆಲ್ಲ ಗ್ರಂಥ ರಚನೆ ಮಾಡಿಕೊಟ್ಟಿರತಕ್ಕಂತಹ ವೇದವ್ಯಾಸ ದೇವರು, ಜಗತಿ ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ. ಸಾಕ್ಷಾತ್ ಪರಾಶರ ಸತ್ಯವತಿಯ ಉದರ ಗರ್ಭದಿಂದ ಜನಿಸಿದವರು ಸಾಕ್ಷಾತ್ ವೇದವ್ಯಾಸ ದೇವರು. ಹುಟ್ಟುತ್ತಾನೆ 7 ವರ್ಷದವರಾಗಿ ಹುಟ್ಟಿದರು ಅಂತ ಹೇಳುತ್ತದೆ. ಅಂತಹ ವೇದವ್ಯಾಸ ದೇವರ ಜನ್ಮದ ಬಗ್ಗೆ ಕಾನೀನೋ ಬಾದರಾಯಣ ಅಂತ ವಿಶೇಷವಾಗಿ ಅವತರಿಸಿದ ಮಹಾನುಭಾವರು ವೇದವ್ಯಾಸ ದೇವರು. ಇಷ್ಟೆಲ್ಲ ಭಾಗವತ ಮಹಾಭಾರತಾದಿ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಿರತಕ್ಕಂಥವರು. ವೇದವ್ಯಾಸ ಅಂಬುದು ಒಂದು ಪೋಸ್ಟ್, 72 ಕಲೌ ದ್ರೋಣಿರ್ವ್ಯಾಸೋ ಭವಿಷ್ಯತಿ ಅಂತಾರೆ. ಮುಂದಿನ ವೇದವ್ಯಾಸ, ದ್ರೋಣಿ ಅಂದರೆ ಸಾಕ್ಷಾತ್ ಅಶ್ವತ್ಥಾಮಾಚಾರ್ಯರೇ ಮುಂದಿನ ವೇದವ್ಯಾಸ ಪಟ್ಟಕ್ಕೆ ಬರ್ತಾರೆ. ಆದರೆ ಹಿಂದಿ ಆಗಿರುವಂತಹ ವೇದವ್ಯಾಸರು ಸಾಕ್ಷಾತ್ ಭಗವಂತನಾಗಿರತಕ್ಕಂತಹ ನಾರಾಯಣ, ಅವನು ರಚನೆ ಮಾಡಿಕೊಟ್ಟ ಈ ಭಾಗವತ ಗ್ರಂಥವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಸಾಕ್ಷಾತ್ ವೇದವ್ಯಾಸ ದೇವರು, ನರಸಿಂಹರೂಪಿಯಾದ ಪರಮಾತ್ಮ ವಿಶೇಷವಾಗಿ ನಮಗೆಲ್ಲರಿಗೂ ಅನುಗ್ರಹ ಮಾಡಿ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ಜ್ಞಾನಭಕ್ತಿ ವೈರಾಗ್ಯವನ್ನು ಕೊಟ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಾಂಗ್ಮಯ ಸೇವನ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಮಧ್ವೇಶ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ.
ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಸಾಕ್ಷಾತ್ ಭಗವಂತನೇ ನರಸಿಂಹಾವತಾರವನ್ನು ತಾಳಿ ಒಂದು ರೂಪದಲ್ಲಿ ವೇದವ್ಯಾಸರಾಗಿ ಅವತಾರ ಮಾಡಿ ಅನೇಕ ಗ್ರಂಥಗಳನ್ನು ಬ್ರಹ್ಮಸೂತ್ರಗಳನ್ನು ನಮಗೆ ಕೊಟ್ಟು ವೇದಗಳ ಸಾಕ್ಷಾತ್ ನಿರೂಪಣೆಯನ್ನು ಇದರ ಮೂಲಕವಾಗಿ ತಿಳಿಸಿ ಮಾಡಿದಂತಹ ವೇದವ್ಯಾಸರ ಜಯಂತಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನ ಸೇವಾಕರ್ತೃಗಳು ನಮ್ಮ ಎನ್ ಆರ್ ಲಕ್ಷ್ಮಣರಾವ್, ಸಿ ಎನ್ ನಾರಾಯಣರಾವ್, ಉಪೇಂದ್ರ, ಬಿ ಎಸ್ ರಂಗನಾಥರಾವ್, ಸತ್ಯನಾರಾಯಣ, ಎನ್ ಆರ್ ವೇಣುಗೋಪಾಲ್ ರಾಯರು, ಕೇಶವಮೂರ್ತಿ, ನರಸಿಂಹ ವೆಂಕಟೇಶ್ ಮಧ್ವನಾರಾಯಣವರು ಇವರುಗಳೆಲ್ಲ ವಿಶೇಷವಾಗಿ ಸೇವೆಯನ್ನು ಮಾಡಿದ್ದಾರೆ. ಉಪನ್ಯಾಸ ಕಾರ್ಯಕ್ರಮ ಮಾಡಿಸುವುದರ ಮೂಲಕವಾಗಿ ಎಲ್ಲರೂ ವಿಶೇಷವಾಗಿ ಸೇವಾ ಮಾಡಿದ್ದಾರೆ. ಎಲ್ಲರಿಗೂ ಭಗವಂತ ಒಳ್ಳೆಯ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕರುಣಿಸಲಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಭಗವದರ್ಪಣೆ ಮಾಡ್ತಾ ಇದ್ದೀವಿ. ಮಂಗಳಾರತಿಯ ನಂತರ ವಿಶೇಷವಾಗಿ ವಸಂತ ಮಾಸ, ನರಸಿಂಹದೇವರ ಜಯಂತಿ, ಪ್ರಸಾದ ಮತ್ತು ಪಾನಕ ಇದೆ. ಎಲ್ಲರೂ ಮಂತ್ರಾಕ್ಷತೆ ತೆಗೆದುಕೊಂಡು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಎಲ್ಲರಲ್ಲಿಯೂ ವಿನಂತಿ ಮಾಡಿಕೊಳ್ತಾ ಇದ್ದೀವಿ.